ಬೆಂಗಳೂರು ದಕ್ಷಿಣವಾಗುತ್ತಾ ರಾಮನಗರ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ ರಾಮನೂರಿನಲ್ಲಿ ಈಗ ನಾಮ ಸಂಘರ್ಷ ಇದೇ ಇಂದಿರ ಅಖಾಡ ನಾಮಕರಣ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ ಅನೇಕ ಊರುಗಳ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದು ಹೊಸದೇನೂ ಅಲ್ಲ ಅನೇಕ ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡಿರುವಂಥ ಉದಾಹರಣೆಯೂ ಕೂಡ ಹಲವು ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಸಿಗ್ತಾ ಹೋಗುತ್ತೆ ಆದರೆ ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥ ಒಂದು ಹೊಸ ಜಿಲ್ಲೆಯ ಹೆಸರನ್ನು ಇಡಬೇಕು ಅದು ರಾಮನಗರಕ್ಕೆ ಈ ಒಂದು ಹೆಸರನ್ನು ಇಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಆಲ್ರೆಡಿ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಕನಕಪುರದಲ್ಲಿ ಅಲ್ಲಿನ ಜನರಿಗೆ ಒಂದು ಮಾತನ್ನು ಹೇಳಿದರು ನಿಮ್ಮ ಊರಿನ ಜಮೀನಿಗೆ ಬೆಲೆ ಬರುತ್ತೆ ಜಾಸ್ತಿ ಆಗುತ್ತೆ ಯಾರು ಮಾರೋದಕ್ಕೆ ಹೋಗಬೇಡಿ ಅನ್ನುವ ಮಾತನ್ನು ಇದ್ದರು ಹಾಗೇ ನಿಮ್ಮ ಆಸ್ತಿಯನ್ನು ಮಾರೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಿದ್ದಕ್ಕೂ ಈಗ ನಾಮಕರಣ ಏನು ಬದಲಾವಣೆ ಮಾಡೋದಿಕ್ಕೂ ಹೊಸ ಹೆಸರನ್ನು ಇಡೋದಿಕ್ಕೂ ಏನು ಕಾರಣ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ ರಾಮನಗರ ಜಿಲ್ಲೆಯಾಗಿ ಹದಿನೇಳು ವರ್ಷಗಳೇ ಕಳೆದಿವೆ ಹದಿನೇಳು ವರ್ಷಗಳಿಂದಲೂ ಅಭಿವೃದ್ಧಿ ಕೆಲಸಗಳು ಮಾತ್ರ ಇನ್ನೂ ಆಗಿಲ್ಲ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಗಿಮಿಕ್ ಅಧಿಕಾರಿಗಳ ಭ್ರಷ್ಟಾಚಾರ ಜನಸಾಮಾನ್ಯರ ಗುಳು ಇನ್ನೂ ನಿಂತಿಲ್ಲ ರಸ್ತೆ ಕುಡಿಯುವ ನೀರು ಜನಸಾಮಾನ್ಯರ ಸುಧಾರಣೆಗಳಂಥ ಸಮಸ್ಯೆಗಳಿಗೆ ಪರಿಹಾರವೇ ಸಿಕ್ಕಿಲ್ಲ ಇದ್ಯಾವುದನ್ನು ನೋಡದ ರಾಜಕಾರಣಿಗಳು ಹೆಸರು ಬದಲಿಸುವ ಹೊಸ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ರಾಮನಗರ ಜಿಲ್ಲೆಯವರೇ ಆದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ನೇತೃತ್ವದ ರಾಮನಗರ ಜಿಲ್ಲೆಯ ಜನಪ್ರತಿನಿಧಿಗಳ ಟೀಂ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಧಾನಸೌಧದಲ್ಲಿ ಮೀಟ್ ಮಾಡಿತ್ತು ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಎಂದು ಬದಲಾಯಿಸುವಂತೆ ಮನವಿ ಪತ್ರ ನೀಡಿತ್ತು ರಾಮನಗರ ಈ ಮೊದಲು ಬೆಂಗಳೂರು ಜಿಲ್ಲೆಯ ಭಾಗವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿತ್ತು ನಂತರ ಎರಡು ಸಾವಿರದ ಏಳರಲ್ಲಿ ಪ್ರತ್ಯೇಕ ರಾಮನಗರ ಜಿಲ್ಲೆಯೇ ಆಗಿದೆ ಇದೀಗ ಅದೇ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಸರ್ಕಾರಕ್ಕೆ ಮನವಿ ಪತ್ರ ನೀಡಲಾಗಿದೆ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೇ ಇರ್ತದೆ ರಾಮನಗರದಲ್ಲಿ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರುವರೆಗೂ ಕೂಡ ಬೆಳಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳು ಎಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ ರಾಮನಗರದ ಹೆಸರು ಬದಲಾವಣೆ ವಿಚಾರದಲ್ಲಿ ರಾಜಕೀಯ ಕೆಸರರ ಚಾಟವೇ ನಡೆಯುತ್ತಿದೆ ಡಿಎಂಗೆ ಮನವಿ ಪತ್ರ ನೀಡಿರುವ ಡಿಕೆ ಶಿವಕುಮಾರ್ ಲೆಕ್ಕವೇ ಬೇರೆ ಬೆಂಗಳೂರು ದಕ್ಷಿಣ ಮಾಡೋದ್ರಿಂದ ಅಭಿವೃದ್ಧಿ ಆಗುತ್ತೆ ಆಸ್ತಿ ಮೌಲ್ಯ ಹೆಚ್ಚುತ್ತೆ ಎಂಬ ಲೆಕ್ಕಾಚಾರವಿದೆ ಹಾಗೆ ಚನ್ನಪಟ್ಟಣ ಮಾಗಡಿ ಕನಕ್ಪುರಕ್ಕೂ ಅನುಕೂಲ ಎಂಬ ವಾದವಿದೆ ಕೈಗಾರಿಕೆಗಳು ಬರುತ್ವೆ ಕೆಲಸ ಸಿಗುತ್ತೆ ಹೊಸ ವಿಮಾನ ನಿಲ್ದಾಣ ತರಬಹುದು ರಿಯಲ್ ಎಸ್ಟೇಟ್ ಬೆಳೆಯುತ್ತೆ ಎಂಬೆಲ್ಲ ಲೆಕ್ಕವಿದೆ ಡಿಕೆ ಶಿವಕುಮಾರ್ ರಾಜಕೀಯವಾಗಿಯೂ ಲಾಭ ಮಾಡಿಕೊಳ್ಳಲು ಈ ತಯಾರಿ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಇಟ್ಟ ಹೆಸರು ಬದಲಿಸಿದ್ವಿ ಎಂಬ ಕ್ರೆಡಿಟ್ ಸಿಗುತ್ತೆ ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಸಹಕಾರ ಆಗುತ್ತೆ ಎಂಬ ಲೆಕ್ಕಾಚಾರವಿದೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಮೊದಲಿನಿಂದಲೂ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಆಕ್ಷೇಪ ಎತ್ತುತ್ತಲೇ ಇದ್ದಾರೆ ಹಾಗೇನಾದರೂ ಆದರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎನ್ನುತ್ತಿದ್ರು ಈಗಲೂ ಅದೇ ಚರ್ಚೆ ಆಗ್ತಿದೆ ರಾಮನಗರ ಜಿಲ್ಲೆಯಲ್ಲಿರುವ ಡಿಕೆ ಶಿವಕುಮಾರ್ ಅವರ ಸಾವಿರಾರು ಎಕರೆ ಜಮೀನಿನ ಬೆಲೆ ಹೆಚ್ಚಿಸುವ ತಂತ್ರ ಇದು ಎಂಬುದು ಮೈತ್ರಿ ನಾಯಕರ ಆರೋಪ ಡಿಕೆಶಿ ಅವರ ಬೇನಾಮಿ ಆಸ್ತಿಯ ಸಕ್ರಮಕ್ಕೆ ಇದು ಪ್ಲಾನ್ ಎಂಬುದಾಗಿದೆ ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಲೂಟಿಗೆ ಕುತಂತ್ರ ಮಾಡುತ್ತಿದ್ದಾರೆ ಒಕ್ಕಲಿಗ ಮತಬ್ಯಾಂಕ್ ಪ್ರಾಬಲ್ಯಕ್ಕೆ ಹುನ್ನಾರ ಮಾಡುತ್ತಿದ್ದು ರಾಮನಗರದ ಜನ ಒಪ್ಪಲ್ಲ ಎಂಬುದು ಮೈತ್ರಿ ನಾಯಕರವಾದ ಹಾಗೆ ಕುಮಾರಸ್ವಾಮಿ ಜೊತೆಗೂಡಿ ಹೋರಾಟ ಮಾಡ್ತೇವೆ ಅಂತಿದ್ದಾರೆ ನಾಯಕರು ಇಲ್ಲೇನೋ ಗ್ರೇಟರ್ ಬ್ಯಾಂಗ್ಳೂರು ಅದೇನೋ ಬೆಂಗಳೂರನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದ್ರು ಹದಿನೈದು ತಿಂಗಳಿಂದ ಯಾವ ಯಾವ ರೀತಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ಯಾವ ರೀತಿ ಹಣವನ್ನ ದೋಚ್ತಾ ಇದ್ದಾರೆ ಯಾವ ರೀತಿ ಜನಸಾಮಾನ್ಯರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬಹಿರ ಆಗಿದೆ ಇವತ್ತು ಎರಡು ಸಾವಿರದ ಏಳರಲ್ಲಿ ಪ್ರಥಮವಾಗಿ ಮಾನ್ಯ ಕುಮಾರಣ್ಣ ಅವರು ಜಿಲ್ಲೆ ಘೋಷಣೆ ಮಾಡಿದಂಥದ್ದು ಒಂದ್ ಕಡೆ ರಾಮನಗರ ಒಂದ್ ಕಡೆ ಚಿಕ್ಕಬಳ್ಳಾಪುರ ಅದು ಇತಿಹಾಸ ತದನಂತರ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾರೆ ಇದರಲ್ಲಿ ತಂತ್ರ ಕುತಂತ್ರ ಏನೂ ಇಲ್ಲ ಇದರಲ್ಲಿ ಯಾವ ಸಾಮ್ರಾಜ್ಯ ವಿಸ್ತರಣೆ ಮಾಡೋದು ಏನೂ ಇಲ್ಲ ಹಿಂದೆ ಬೆಂಗಳೂರಲ್ಲಿತ್ತು ಒಂದು ಸೆಂಟಿಮೆಂಟ್ ಅಷ್ಟೇ ಬೆಂಗಳೂರು ಸೌತ್ ಜಿಲ್ಲೆ ಅಂತ ಇರಲಿ ಅಂತ ಅಷ್ಟೇ ಕುಡಿಯೋ ನೀರಿಗೆ ಕಾವೇರಿ ಬಹಳ ಹತ್ರ ಬೆಂಗಳೂರು ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ ಮತ್ತೆ ಅಲ್ಲೂ ಕೂಡ ಇಂಡಸ್ಟ್ರೀಸ್ ಎಲ್ಲ ಬರಬೇಕು ಮತ್ತೆ ಬೆಂಗಳೂರಿಗೆ ಹತ್ತಿರದಲ್ಲೇ ಇರ್ತಕ್ಕಂಥದ್ರಿಂದ ಇನ್ನೂ ಐ ಟಿ ಬಿ ಟಿ ಎಲ್ಲ ಸ್ವಲ್ಪ ತಂದರೆ ಮತ್ತೆ ಅಲ್ಲಿ ಸೆಟ್ಲೈಟ್ ಟೌನ್ಸ್ ಆದರೆ ಬೆಂಗಳೂರು ನಗರದಲ್ಲಿ ಒತ್ತಡ ಕಂಡು ರಿಯಲ್ ಎಸ್ಟೇಟ್ ಅವರು ಸ್ವಾರ್ಥಕ್ಕಾಗಿ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಆಗ ನಾನು ಅದಕ್ಕೆ ಹೇಳ ಬದಲಾಯಿಸಿಕೊತ್ತೀರ ಅಂತ ಕೇಳಿದೆ ಇವರಿಗೆ ಹಣ ಹೊಡೆಯೋದು ಬಿಟ್ಟರೆ ಎಲ್ಲ ಲಾಭಕ್ಕಾಗಿ ಮಾಡ್ಕೊಳ್ಳೋದು ಬಿಟ್ರೆ ಸ್ವಾರ್ಥಗಳು ಬಿಟ್ಟರೆ ತುಷ್ಟೀಕರಣದ ರಾಜಕಾರಣವನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ರಾಮ ಅಂಥದ್ದು ನಮ್ಮ ಭಾವನೆಗಳು ನಂಬಿಕೆಗಳು ರಾಮನಗರ ಅಂತ ಹೆಸರಿಗೆ ಇವರು ಎಲ್ಲ ಒಂದು ಕಡೆ ತಿರ್ಚೋ ಕೆಲಸ ಅಥವಾ ನಾಮಕರಣ ಮಾಡೋ ಮರುನಾಮಕರಣ ಮಾಡಲಿಕ್ಕೆ ಕೊಟ್ಟಿರೋಂಥದ್ದು ಇಡೀ ಜನರ ಭಾವನೆ ವಿರುದ್ಧವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರ್ಯಾಂಡ್ ಇವ್ರ ರಾಮನಗರ ಬ್ರ್ಯಾಂಡ್ ನಡೆಯಲ್ಲ ರಾಮನ್ ಬ್ರ್ಯಾಂಡ್ ಇಡೀ ದೇಶಕ್ಕೆ ಇದೆ ನೋಡ್ರಿ ಸೃಷ್ಟಿಕರ್ತ ರಾಮ ನಾವೆಲ್ಲ ರಾಮನ್ ಅಂತ ನಾನು ಮೊದಲು ಹೇಳಿದ್ದೀನಿ ಇವತ್ತು ಹೇಳ್ತೀವಿ ಇವ್ರಿಗೆಲ್ಲ ರಾಮ ಈಗ ಕಾಣ್ತಾ ಇರಬಹುದು ನಾವು ಸುಮಾರು ಸಾವಿರಾರು ವರ್ಷದ ಕೂಡ ರಾಮನ್ ಪೂಜೆ ಮಾಡ್ಕೊಂಡು ಬಂದವ್ರೆ ನಾನು ಇಲ್ಲಿ ಯಾವುದು ದೇವ್ರಸ್ಗಳ್ಗ ಹೇಳ್ಕೊಂಡು ಧರ್ಮ ಮಾಡಿಕೊಂಡು ಯಾರೂ ಮುಂದೆ ನಾವು ರಾಜಕಾರಣ ಮಾಡ್ತಾ ಇಲ್ಲ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಈಗಾಗಲೇ ಸಿಎಂ ಕೂಡ ಓಕೆ ಅಂದಿದ್ದಾರಂತೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಓಕೆ ಆಗಲಿದ್ದು ಅಧಿಕೃತವಾಗಿ ಘೋಷಣೆ ಮಾಡಲು ತಯಾರಿ ನಡೆದಿದೆ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ರಾಮನಗರ ಜಿಲ್ಲೆ ಅಂತ ಕರೀರಿ ಬೇಡ ಅದನ್ನು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ ಹಿಂದೆ ಎಲ್ಲ ನಾನು ನೋಡಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಕ್ಕೆ ಮುಂಚಿತವಾಗಿ ಏನು ಚರ್ಚೆ ನಾನು ಏನು ಹೇಳೋಕ್ಕಾಗಲ್ಲ ಇಟ್ ಬಿ ಇಷ್ಟು ಬಿರ್ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ದ ಡಿಕೆ ಸುರೇಶ್ ಅವರನ್ನ ಸರ್ಕಾರದ ಸಮಿತಿಯೊಂದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಕನಕ್ಪುರ ವಿಧಾನಸಭಾ ಕ್ಷೇತ್ರದ ಬಗರ್ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಈಗಾಗಲೇ ಸಮಿತಿ ಸದಸ್ಯರೊಂದಿಗೆ ಸಭೆ ಕೂಡ ಮಾಡಿದ್ದಾರೆ ಡಿಕೆ ಸುರೇಶ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಈಗಾಗಲೇ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಲೆಟರ್ ಹೆಡ್ನಲ್ಲೇ ಕೊಟ್ಟಿರುವಂತಹ ಈ ಒಂದು ಮನವಿ ಪತ್ರದಲ್ಲಿ ಅವರ ಜೊತೆಗೆ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಹಾಗೆಯೇ ಅಲ್ಲಿಯ ಶಾಸಕರುಗಳು ಇಕ್ಬಾಲ್ ಹುಸೇನ್ ಇರಬಹುದು ಹಾಗೆಯೇ ಪುಟ್ಟಣ್ಣ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪುಟ್ಟಣ್ಣ ರವಿ ಇವರುಗಳ ಒಂದು ಸಹಿ ಕೂಡ ಸುಧಾಮ್ ಮತ್ತು ಸಿ ಎಂ ಲಿಂಗಪ್ಪ ಇವರುಗಳೆಲ್ಲರದ ಸಹಿಯನ್ನು ಹಾಕಿದ್ದಾರೆ ಮಾಜಿ ಶಾಸಕರ ಸಹಿಯನ್ನು ಹಾಕಿದ್ದಾರೆ ಜೊತೆಗೆ ಮಾಜಿ ಸಂಸದರಾಗಿರುವ ಡಿ ಕೆ ಸುರೇಶ್ ಅವರು ಕೂಡ ಸಹಿ ಹಾಕಿರುವಂಥ ಒಂದು ಲೆಟರನ್ನು ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಇದು ಬಹುತೇಕ ಕೆ ಪಿ ಸಿ ಸಿ ಅಧ್ಯಕ್ಷರೂ ಕೂಡ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ ಆದಮೇಲೆ ಇದು ನಾನು ಆರಂಭದಲ್ಲೇ ಹೇಳಿದೆ ತಾಂತ್ರಿಕವಾಗಿರುವಂಥ ಕೆಲವು ವಿಚಾರಗಳು ಮಾತ್ರ ಇನ್ನು ಬಾಕಿ ಉಳಿದಿರ್ತವೆ ಬಹುತೇಕ ಹೆಸರು ಬದಲಾವಣೆ ಅನ್ನುವಂಥದ್ದು ಫಿಕ್ಸ್ ಆಗಿದೆ ಅಂತೇಳಿ ಆದರೆ ನಿಖಿಲ್ ಅವರ ಮಾತನ್ನು ನಾವು ಗಮನಿಸ್ತಾ ಇದ್ವಿ ಅವರು ಹೇಳ್ತಾ ಇದ್ರು ಇದನ್ನು ಜನ ಒಪ್ಪೋದಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಅಂತ ನನಗನ್ನಿಸುತ್ತೆ ಅನ್ನುವಂಥ ಮಾತನ್ನ ಅವರು ಕೂಡ ನೇರವಾಗಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ಅವರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಗೊಂದಲದ ಸ್ಟೇಟ್ಮೆಂಟ್ನಲ್ಲಿ ಮಾಡಿದರು ಆದರೆ ಇದು ಲೂಟಿ ಹಣವನ್ನು ಸಕ್ರಮ ಮಾಡುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ವಿಚಾರಗಳಷ್ಟೇ ಅನ್ನುವಂಥ ಆರೋಪವನ್ನು ನಿಖಿಲ್ ಅವರು ಕೂಡ ಮಾಡಿದ್ದಾರೆ ಹಾಗೆಯೇ ಹಿಂದೆ ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ಅವರು ಕೂಡ ಇದೇ ಆರೋಪವನ್ನು ಮಾಡಿದ್ದಾರೆ ಇವರ ಅಕ್ರಮ ಆಸ್ತಿಗಳನ್ನು ಇವರ ಬೇನಾಮಿ ಆಸ್ತಿಯನ್ನು ಇವುಗಳನ್ನೆಲ್ಲವೂ ಕೂಡ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಹುನ್ನಾರ ಇದ್ದು ಅಂದರೆ ಒಂದು ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಇಡೀ ರಾಮನಗರ ಜಿಲ್ಲೆಯ ಅಷ್ಟೂ ಜಾಗದಲ್ಲೂ ಕೂಡ ಹಾಗಾದರೆ ವ್ಯಾಲ್ಯುವೇಷನ್ ಜಾಸ್ತಿ ಆಗೋದಾದರೆ ಅದು ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಮಾತ್ರ ಜಾಸ್ತಿ ಆಗುತ್ತಾ ಅಥವಾ ಅಷ್ಟೊಂದು ಆಸ್ತಿ ಕೇವಲ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಮಾತ್ರ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗೇ ಮೂಡುವಂಥದ್ದು ಹೆಸರು ಬದಲಾವಣೆಯ ವಿಚಾರದಲ್ಲಿ ಕೇವಲ ಆಸ್ತಿ ಅನ್ನೋದಕ್ಕಿಂತ ಆಚೆಗೂ ಕೂಡ ಯೋಚನೆ ಮಾಡಬೇಕಾಗಿರುವ ಕೆಲವು ಏನಾದರೂ ವಿಷಯಗಳು ಇದಾವ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಅನುಕೂಲ ಆಗೋದಕ್ಕೆ ಸಾಧ್ಯ ಇದೆಯಾ ಮತ್ತು ಬೆಂಗಳೂರು ದಕ್ಷಿಣ ಅನ್ನುವಂಥ ಹೆಸರನ್ನ ಹಾಗಾದ್ರೆ ಕೇವಲ ಅಲ್ಲಿಗೆ ಮಾತ್ರ ಯಾಕೆ ಇಡಬೇಕು ಯಾಕೆ ಬೆಂಗಳೂರು ಉತ್ತರ ಅನ್ನುವಂಥ ಹೆಸರು ಇವ್ರಿಗೆ ಯಾಕೆ ಹಾಗಾದ್ರೆ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳ ಚಿಕ್ಕಬಳ್ಳಾಪುರ ಜಿಲ್ಲೆಯು ಕೂಡ ರಾಮನಗರ ಜಿಲ್ಲೆಯ ಜೊತೆಗೇನೆ ಹುಟ್ಟುಕೊಂಡಿದ್ದಂತಹ ಜಿಲ್ಲೆ ಆ ಜಿಲ್ಲೆ ಕೂಡ ಬೆಂಗಳೂರು ಗ್ರಾಮಾಂತರ ಅನ್ನುವಂಥ ಹೆಸರನ್ನೇ ಇಟ್ಕೊಂಡಿದ್ದಂತಹ ಜಿಲ್ಲೆ ಇವತ್ತು ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದೆ ಅದಕ್ಕೆ ಯಾಕೆ ಬೆಂಗಳೂರು ಉತ್ತರ ಅನ್ನುವಂಥ ಹೆಸರು ಇಡಬೇಕು ಅನ್ನುವಂಥ ಯೋಚನೆ ಹಾಗಾದರೆ ಇವರಿಗೆ ಬರಲಿಲ್ಲ ಇಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ರಾಜಕೀಯ ಜಿದ್ದಾಜಿದ್ದಿ ಇದೆಯಲ್ಲ ಅದರ ಮುಂದುವರಿದ ಭಾಗವಾಗಿಯೇ ಇಲ್ಲಿ ಹೆಸರಿನ ಬದಲಾವಣೆ ಆಗ್ತಾ ಇದೆಯಾ ಅನ್ನುವಂಥ ಅಂಶವೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಎಲ್ಲ ವಿಚಾರದ ಬಗ್ಗೆಯೂ ಕೂಡ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ ನಮ್ಮ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ಮೋಹನ್ ಬಿಶ್ವ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರದೀಪ್ ಗೌಡರು ನಮ್ಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ನ ವಕ್ತಾರರು ಹಾಗೆಯೇ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ನಮಸ್ಕೆಯ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ನನ್ನ ಚರ್ಚೆಯನ್ನು ಪ್ರದೀಪ್ ಗೌಡರ ಮೂಲಕವಾಗೇ ಆರಂಭಿಸ್ತೀನಿ ಯಾಕೆಂದರೆ ಇಲ್ಲಿ ರಾಮನಗರ ಅನ್ನುವಂತಹ ಹೆಸರನ್ನು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರ ಜಿಲ್ಲೆ ರಚನೆ ಆಯಿತು ಅಲ್ಲಿಯ ಕಂದಾಯ ಭವನ ಅಲ್ಲಿಯ ಎಸ್ ಪಿ ಭವನ ಇರ್ಬೋದು ಅಲ್ಲಿಯ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಥ ಇತರೆ ಕಚೇರಿಗಳಿರ್ಬೋದು ನಮಗೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಈಗ ಎಕ್ಸ್ಪ್ರೆಸ್ ವೇ ಆಗಿದೆ ಆದರೆ ಹೊರತಾಗಿ ನಾವು ಬೆಂಗಳೂರು ಮೈಸೂರು ರಸ್ತೆಗೆ ಹೋದಾಗ ರಸ್ತೆ ಎರಡು ಎಡ ಮತ್ತು ಬಲಭಾಗದಲ್ಲಿ ಕಾಣುವ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಕೂಡ ಆಯಿತು ಆದರೆ ಜಿಲ್ಲೆ ಕೇಂದ್ರ ಆಯಿತು ಆದರೆ ಜಿಲ್ಲೆಯ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಕೂಗು ರಾಮನಗರದಲ್ಲೂ ಕೂಡ ಇತ್ತು ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಆದರೆ ಈಗ ಹೆಸರು ಬದಲಾವಣೆಯಿಂದ ಹಾಗಾದರೆ ರಾಮನಗರದ ಅಭಿವೃದ್ಧಿಗೆ ಬೇಗ ಏನಾದರೂ ಸಿಕ್ಕಿಬಿಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥ ಪ್ರಶ್ನೆಯು ಕೂಡ ಇದ್ದೇ ಇರುವಂಥದ್ದು ಪ್ರದೀಪ್ ಅವರೇ ನಿಮ್ಮ ಜಿಲ್ಲೆ ಹೆಸರು ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಯಾಕಂದರೆ ನೀವು ಕೂಡ ಅದೇ ಜಿಲ್ಲೆಯವರೇ ಆಗಿರೋದ್ರಿಂದಾಗಿ ನಾನು ನಿಮ್ಮ ಹತ್ರ ನಿಮ್ಮ ಜಿಲ್ಲೆ ಅಂತ ಹೇಳ್ತಾ ಇದ್ದೀನಿ ಆದರೆ ಈ ಹೆಸರು ಬದಲಾವಣೆಯ ಉದ್ದೇಶ ಏನು ಯಾವ ಸ್ವರೂಪದಲ್ಲಿ ಇದು ನೆರವಾಗುತ್ತೆ ಅಂತ ಅನಿಸುತ್ತೆ ಅಥವಾ ಕೇವಲ ರಾಜಕೀಯದ ವಿಚಾರ ಅಷ್ಟೇನಾ ಇದು ನಾವಿಲ್ಲಿ ಗಮನಿಸಬೇಕಾಗಿರೋದು ಸರ್ ಯಾವ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ಈ ಜಿಲ್ಲೆಯನ್ನು ಘೋಷಣೆ ಮಾಡಿದಾಗ ಡಿ ಕೆ ಶಿವಕುಮಾರು ಕೂಡ ಶಾಸಕರಾಗಿದ್ದರು ಅವತ್ತು ಯಾವುದೇ ವಿರೋಧವನ್ನಾಗಲಿ ಪ್ರಸ್ತಾಪ ಮಾಡಿಲ್ಲ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ ನಂಬರ್ ಒನ್ ನಂಬರ್ ಇವ್ರಿಗೆ ಇವ್ರಿಗಿರ್ತಕ್ಕಂಥ ಉದ್ದೇಶ ಏನಿದೆ ಅಂದರೆ ಕೇವಲ ಕುಮಾರಸ್ವಾಮಿಯವರು ಈ ಜಿಲ್ಲೆಯನ್ನು ಮಾಡಿದ್ರು ಅವ್ರಿಗೆ ನಾನೊಂದು ಟಕ್ಕರ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದೇ ಹೊರತು ಯಾವುದೇ ಉದ್ದೇಶಗಳಾಗಲಿ ಆ ಒಳ್ಳೆಯ ಆಲೋಚನೆಗಳಾಗಲಿ ಇಲ್ಲ ನಂಬರ್ ತ್ರೀ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದೃಷ್ಟಿ ಇಟ್ಕೊಂಡು ನಾನು ಈ ಜಿಲ್ಲೆಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಅಂತ ಹೇಳುವ ದೃಷ್ಟಿಕೋನದಿಂದ ಇದುವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ ಅವರು ಈ ಮೂವತ್ತು ವರ್ಷಗಳಲ್ಲಿ ಅವರು ಏನು ಶಾಸಕರಾಗಿ ಬಂದರು ಈ ಜಿಲ್ಲೆಗೆ ರಾಮನಗರ ಜಿಲ್ಲೆ ಅವರ ಕೊಡುಗೆ ಶೂನ್ಯ ಯಾವುದೇ ಕಾರ್ಯಕ್ರಮ ಇದುವರೆಗೆ ಅವರು ಸಹಕಾರ ಸಚಿವರಾಗಿ ನಗರಾಭಿವೃದ್ಧಿ ಸಚಿವರಾಗಿ ನೀರಾವರಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಏನು ಕೆಲಸ ಮಾಡಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿಯ ಹೇಳಿಕೊಳ್ಳುವಂಥ ಯಾವುದೇ ಒಂದು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲೆಗೆ ಇದುವರೆಗೆ ತರಕಾಗಲಿಲ್ಲ ರಾಮನಗರ ಜಿಲ್ಲೆಗೆ ಇದ್ದಂಥ ಕೆಲವು ಕಾರ್ಯಕ್ರಮಗಳನ್ನೇ ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗಿದೆ ನೀವು ಮೆಡಿಕಲ್ ಕಾಲೇಜು ನಮ್ಗೆ ಶಿಫ್ಟ್ ಆಗಿದ್ದು ನೋಡಿರ್ಬೋದು ಅದಕ್ಕೆ ಅವತ್ತು ಶಿಫ್ಟ್ ಆದ ಸಂದರ್ಭದಲ್ಲೂ ಯಾವುದೇ ಹೋರಾಟವನ್ನು ಮಾಡಲಿಲ್ಲ ನಮ್ಮಿಂದ ಶಿಫ್ಟ್ ಆಯಿತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ತರಕಲ್ ವಿಫಲ ಅದು ಅದಾದಮೇಲೆ ನಾವು ಮುಖ್ಯಮಂತ್ರಿಗಳಾಗಿ ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಕಳೆದ ಕಾಂಗ್ರೆಸ್ ಜೊತೆ ಮುಖ್ಯಮಂತ್ರಿಗಳಾಗಿ ಸಂದರ್ಭದಲ್ಲಿ ರೇಷ್ಮೆ ಮಾರ್ಕೆಟಿನ ಭಾಳ ದೊಡ್ಡ ಮಾರ್ಕೆಟನ್ನು ಮಾಡಬೇಕು ಅಂತೇಳಿ ಚನ್ನಪಟ್ಟಣ ಮತ್ತು ರಾಮನಗರ ನಡುವೆ ಸ್ಥಳವನ್ನು ಪರಿಸ್ಥಿತಿ ಗುರುತಿಸಿ ಆ ದೊಡ್ಡ ಮಾರ್ಕೆಟನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಜನೆ ಆಗಿದ್ದರು ಆ ಕಾರ್ಯಕ್ರಮವೂ ಕೂಡ ಜಾರಿಗೆ ಬರಲಿಲ್ಲ ಅದಾದಮೇಲೆ ವಿಶ್ವಮಟ್ಟದಲ್ಲಿ ಚನ್ನಪಟ್ಟಣಿಗೆ ಗೊಂಬೆಗಳಿಗೆ ಒಂದು ಪ್ರಸಿದ್ಧಿ ಇದೆ ಅದಕ್ಕೊಂದು ಹೈಪರ್ ಮಾರ್ಕೆಟನ್ನು ಕೊಡಬೇಕು ದೊಡ್ಡದ ಟಚ್ ಕೊಡಬೇಕು ಅಂತೇಳಿ ಅದಕ್ಕೊಂದು ಮಾರ್ಕೆಟನ್ನು ಕೂಡ ಕ್ಲಸ್ಟರ್ ಕ್ಲಸ್ಟರ್ ಮಾಡಬೇಕು ಕ್ಲಸ್ಟರ್ ಮಾಡಬೇಕು ಅಂತ ಘೋಷಣೆ ಮಾಡಿದರು ಅದಕ್ಕೂ ಕೂಡ ಯಾವುದೇ ಯೋಜನೆಯನ್ನು ಕಳೆದ ಒಂದು ವರ್ಷದಲ್ಲಿ ಡಿ ಕೆ ಶಿವಕುಮಾರು ಕಾರ್ಯಕ್ರಮವನ್ನು ರೂಪಿಸಲಿಲ್ಲ ಕೇವಲ ಚುನಾವಣೆಯನ್ನು ಗುರಿಯಾಗಿಸ್ಕೊಂಡು ಒಂದು ತಂತ್ರವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಆಗಲಿ ಇನ್ನೊಂದಾಗಿ ಮಾಡಿಲ್ಲ ಇದುವರೆಗೆ ಮುಖ್ಯ ಈ ಡಿ ಕೆ ಶಿವಕುಮಾರ್ ಮುಖ್ಯ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಒಂದೇ ಒಂದು ಸಣ್ಣ ಕಾರ್ಯಕ್ರಮವೂ ಕೂಡ ಈ ನಮ್ಮ ರಾಮನಗರ ಜಿಲ್ಲೆಗೆ ಕೊಟ್ಟಿಲ್ಲ ಅದು ಬಿಡಿ ನೀವು ಕನ್ ಬೆಂಗಳೂರಿಂದ ಕನಕಪುರಕ್ಕೆ ಆಗಿದಂಥ ಹೈವೇ ಎಕ್ಸ್ಪ್ರೆಸ್ ಹೈವೇ ಅದನ್ನು ಕೂಡ ಕಳೆದ ಹನ್ನೆರಡು ಯು ಪಿ ಎ ಸರ್ಕಾರದಲ್ಲಿ ಆಗಿದಂಥ ಒಂದು ಯೋಜನೆ ಕೇವಲ ಈಗ ಒಂದು ಎರಡು ಮೂರು ತಿಂಗಳಿಂದ ಅದು ಕಂಪ್ಲೀಟ್ ಆಗಿದೆ ಹೀಗಾಗಿಲ್ಲ ಕಂಪ್ಲೀಟ್ ಆಗಿಲ್ಲ ಕನಕ್ಪುರದವರೆಗೂ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಕಂಪ್ಲೀ ಕನಕಪುರದಿಂದ ಮುಂದಕ್ಕೆ ಕಂಪ್ಲೀಟ್ ಆಗಿಲ್ಲ ಹೀಗೆ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಮ್ಮ ನಮ್ಮ ಜಿಲ್ಲೆಗೆ ಶೂನ್ಯ ಆಗಿ ನೋಡಿದ್ರೆ ಕುಮಾರಸ್ವಾಮಿಯವರು ಸತ್ತೇಗಾಲದಿಂದ ಕಣ್ವಾಗೆ ಕುಡಿಯೋನಿರ್ತಕ್ಕಂಥ ಮತ್ತು ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಐನೂರ ಅರವತ್ತು ಕೋಟಿ ರೂಪಾಯಿ ಓಕೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದೇ ಮೋಹನ್ ವಿಶ್ವ ತಮ್ಮ ಪ್ರಕಾರ ಹಂಗಾದ್ರೆ ಯಾವ ಯಾವ ಉದ್ದೇಶ ಈಗ ನೀವು ಬಿಜೆಪಿಯವರು ಹೇಳ್ತಾರೆ ನೇರವಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ರೆ ಇವರ ಬೇನಾಮಿ ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ಅದನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಬೇಕಾಗಿ ಅರೆ ಏನು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ ತಕ್ಷಣವೇ ಓನ್ಲಿ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಮಾತ್ರ ಸಹಾಯ ಆಗುವಂಥದ್ದು ಹಂಗಾದ್ರೆ ಇಲ್ಲ ನೋಡಿ ಹರಿಪ್ರಸಾದ್ ನೀವು ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕನಕ್ಪುರದಲ್ಲಿ ಒಂದು ಚುನಾವಣಾ ಭಾಷಣ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಒಂದು ದೇವಸ್ಥಾನದಲ್ಲಿ ಏನು ಹೇಳಿದರು ಅಂತ ಹೇಳಿದ್ರೆ ನೀವು ಯಾರು ಜಮೀನು ಮಾರಬೇಡ್ರಪ್ಪ ಕನಕ್ಪುರನ ಬೆಂಗಳೂರಿಗೆ ಸೇರಿಸ್ತೀನಿ ಚಿನ್ನದ ಬೆಲೆ ಬರುತ್ತೆ ಅವಾಗ ಮಾರ್ಕೊಳ್ಳಿವರಂತೆ ಅಂತ ಅವರೇ ಓಪನ್ ಆಗಿ ಹೇಳಿದರು ಡಿ ಕೆ ಶಿವಕುಮಾರ್ ರಿಸಲ್ಟ್ ಬಂದ್ಮೇಲೆ ಅದು ಉಪಮುಖ್ಯಮಂತ್ರಿ ಆದ್ಮೇಲೆ ಹೇಳಿದಂತ ಮಾತು ಅವರ ಗೆದ್ದ ನಂತರ ಉಪಮುಖ್ಯಮಂತ್ರಿ ಆದ ಆ ಟೈಮ್ ನಲ್ಲಿ ಹೇಳದಂತ ಮಾತು ಅದು ಸೊ ಉದ್ದೇಶನೇ ಅವತ್ತು ಸ್ಪಷ್ಟವಾಗಿತ್ತು ಅವತ್ತು ರೈತರನ್ನ ದಾರಿ ತಪ್ಪಿಸೋದಾಗ್ಬೋದು ಅಲ್ಲಿ ರೈತಾಪಿ ಜಮೀನುಗಳನ್ನ ಕಿತ್ಕೊಳ್ಳೋದಾಗ್ಬೋದು ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅನ್ನೋ ಒಂದು ಹುನ್ನಾರ ಆಗ್ಬೋದು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಅವ್ರು ಅವತ್ತು ಆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ಇದು ಅದರ ಮುಂದುವರೆದ ಭಾಗ ಅಷ್ಟೇ ಅದು ಬಿಟ್ಟು ಇನ್ನೇನು ಇಲ್ಲ ಆಗ್ರೆ ಆಗ್ಲೇ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಬೇಗ ಸೇರಿಸಬೇಕಾಗಿರೋದು ಬೆಂಗಳೂರಿಗೆ ಯಾವುದು ನೆಲಮಂಗ್ಲ ಡಾಬಸ್ಪೇಟೆ ಅಷ್ಟೇ ಯಾಕೆ ದೇವನಹಳ್ಳಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ ಬೆಂಗಳೂರಿನಲ್ಲಿ ಇಲ್ಲ ನಿಮ್ಗೆ ಸುತ್ತಮುತ್ತ ಅಪ್ರೂ ಹೋಗಲು ಎಲ್ಲ ಕೆಳಗಡೆ ಬರ್ತಾ ಇದೆ ಅದು ಬಿ ಬಿ ಎಂ ಪಿ ನಲ್ಲಿ ಬರ್ತಾ ಇಲ್ಲ ಬಿ ಡಿ ಎನಲ್ಲಿ ಬರ್ತಾ ಇಲ್ಲ ನೀವು ದೇವನಹಳ್ಳಿನ ಯಾಕೆ ಸೇರಿಸ್ತಾ ಇಲ್ಲ ಇವ್ರ ಪಥದಲ್ಲಿ ನೋಡಿದೆ ನಾನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ರಾಮನಗರ ಜಿಲ್ಲೆಗೆ ಸೇರಿಸಬೇಕು ಅಂತ ಹೇಳಿ ಹಾಗಾದ್ರೆ ಬೇರೆ ಜಿಲ್ಲೆಗಳು ಯಾವುದು ಇಲ್ವಾಗಾರೆ ಸುತ್ತಮುತ್ತ ತಿರ್ಗಾ ನಿಮ್ಗೆ ಆ ರೀತಿ ಖ್ಯಾತಿ ಓಡಿಸಲೇಬೇಕು ಅಂತಿದ್ರೆ ಫಾರ್ ಎಕ್ಸಾಂಪಲ್ ಆನೆಕಲ್ ಪುರಸಭೆ ಆನೆಕಲ್ ಪುರಸಭೆ ಕೆಳಗಡೆ ಚಂದಾಪುರ ಬರುತ್ತೆ ಎಬ್ಗೋಡಿ ಬರುತ್ತೆ ಬೊಮ್ಮಸಂದ್ರ ಬರುತ್ತೆ ಚಂದಾಪುರ ಎಬ್ಗೋಡಿ ಬೊಮ್ಸಂದ್ರ ಆನೆಕಲ್ನಲ್ಲಿರುವಂತಹ ಐ ಟಿ ಕಂಪನಿಗಳು ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ಇವತ್ತು ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದಾವೆ ಅದನ್ನ ಯಾಕೆ ಇನ್ನು ಬೆಂಗಳೂರಿಗೆ ಸೇರಿಸಿಲ್ಲ ಆಗಿದ್ರೆ ನೀವು ಫಸ್ಟ್ ಅದನ್ನ ಸೇರಿಸ್ಬೇಕಲ್ವ ನೀವು ಬೆಂಗಳೂರಿಗೆ ತಿನ್ನ ಅಲ್ತರಬೇಕು ಅಂತ ಹೇಳಿದ್ರೆ ನಿಮಗೆ ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಕೇವಲ ನಿಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಎರಡನೇದು ನಿಮ್ಮ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನೀವು ಬರೀ ನಿಮ್ಮ ಜಿಲ್ಲೆಯನ್ನು ಮಾತ್ರ ಫೋಕಸ್ ಮಾಡ್ಕೊಂಡು ಅದ್ ನಾಲ್ಕನ್ನು ಮಾತ್ರ ಸೇರ್ತೀನಿ ಅಂತ ಹೇಳೋದು ಯಾವ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಅಷ್ಟೇ ಸಾವಿರಾರು ಕೋಟಿ ಟರ್ನ್ ಓವರ್ ಗಳಾಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳಾಗುತ್ತೆ ಹಾಗಾದ್ರೆ ನೀವು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಒಂದು ಅಂತ ಕಾರ್ಯಕ್ರಮ ಏನ್ ಬಗ್ಗೆ ಮಾತಾಡ್ಬೇಕಲ್ಲ ಶಿವಶಂಕರ್ ಅವರೇ ಈಗ ಜೆಡಿಎಸ್ ಮತ್ತು ಬಿಜೆಪಿಯವರು ಎತ್ತಿರುವಂತಹ ವಿಚಾರಗಳನ್ನ ಗಮನಿಸಿದಂತಹ ಸಭೆಯಲ್ಲಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಈಗ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಯೋಜನೆಗಳನ್ನ ತಂದಿಲ್ಲ ಅನ್ನೋ ಒಂದು ವಿಚಾರ ಅದು ಇರುವಂತಹ ಸಹಜವಾದಂತಹ ಒಂದು ರಾಜಕೀಯವಂತ ಆಕ್ಷೇಪ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಇದ್ದೇ ಇರುವಂಥ ರಾಮನಗರದ ಭಾಗದ ಕಡೆಯಿಂದ ಅಂಥದ್ದು ಇದ್ದೇ ಇರುವಂಥದ್ದು ಇನ್ನೊಂದು ಅವರು ಯಾವ ಸ್ವರೂಪದಲ್ಲಿ ಈಗ ಈ ಹೆಸರು ಬದಲಾವಣೆಯಿಂದಾಗಿ ಏನ್ ಹಂಗಾದ್ರೆ ಮಹತ್ವದ ಬದಲಾವಣೆ ರಾಮನಗರದಿಂದ ಆಗೋದಕ್ಕೆ ಸಾಧ್ಯ ರಾಮನಗರದಲ್ಲಿ ಆಗೋದಿಕ್ಕೆ ಸಾಧ್ಯ ಆಗತ್ತೆ ಶಿವಶಂಕರ್ ಅವರ ಸಂಬಂಧ ಇವತ್ತು ನಾವೇನ್ ಮಾತಾಡ್ತಾ ಇದ್ದೀವಿ ಈ ಬೆಳವಣಿಗೆ ಒಂದು ವಿಪರ್ಯಾಸಕರವಾಗಿ ಒಂದು ಕೋಇನ್ಸಿಡೆನ್ಸ್ ದಿನದಲ್ಲಿ ಬರ್ತಾ ಇದೆ ಇವತ್ತು ನಾವು ರಾಮನಗರ ರಾಮನಗರದ ಅಹ್ ಡಿಸ್ಟ್ರಿಕ್ಟ್ ಅನ್ನ ಅದರ ಹೆಸರು ಬದಲಾವಣೆ ಈ ತರದೆಲ್ಲ ಮಾತಾಡ್ತಾ ಇದೀವಲ್ಲ ಇವತ್ತಿನ ಇನ್ನೊಂದು ಮಹತ್ವವಾದಂತಹ ಒಂದು ಪ್ರಕರಣ ನಡೆದಿದೆ ಒಂದು ನ್ಯೂಸ್ ಆಗಿದೆ ಅದೇನು ಅಂತಂದ್ರೆ ರಾಮನಗರಕ್ಕೆ ಕೊಡಲಾಗಿದ್ದಂತಹ ಮೆಡಿಕಲ್ ಕಾಲೇಜು ಕ್ಯಾನ್ಸಲ್ ಆಗಿತ್ತು ಈ ಡಿಬೇಟ್ ನ ಎರಡನೇ ಭಾಗದಲ್ಲಿ ನಾನು ಅದನ್ನೇ ಇದೀನಿ ಅದರದೇ ಒಂದು ವರದಿ ಕೂಡ ತೋರಿಸ್ತೀನಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇವತ್ತು ಅದಕ್ಕೆ ರಾಮನಗರಕ್ಕೆ ಸ್ಯಾಂಕ್ಷನ್ ಮಾಡಿದಂತ ಮೆಡಿಕಲ್ ಕಾಲೇಜ್ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಇದು ನಮ್ಗೆ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಬೇಕಾಗಿದ್ದಂತ ವಿಚಾರ ಇದು ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಅಂದ್ರೆ ರಾಮನಗರವನ್ನು ಸೇರಿ ಎಲ್ಲಾ ಜಿಲ್ಲೆಗಳ ಹಿತಾಸಕ್ತಿಯನ್ನ ಕಾಪಾಡಬೇಕಾದಂತ ಸರ್ಕಾರ ಇದ್ರ ಬಗ್ಗೆ ಮಾತಾಡದೆ ಇದು ರಾಮನಗರದ ಹೆಸರನ್ನ ಬದಲಾಯಿಸೋದ್ರ ಬಗ್ಗೆ ಒಂದು ಅಬ್ಸೆಷನ್ ಅನ್ನ ತೋರಿಸಿರೋದು ಒಂದು ಒಂದು ವಿಪರ್ಯಾಸ ಅಂತ ನನ್ನ ಕ್ರಿಟಿಸಿಸಮ್ ಏನಿಲ್ಲ ಒಂದು ವಿಪರ್ಯಾಸಕರವಾದಂತ ಒಂದು ಕೋಇನ್ಸಿಡೆನ್ಸ್ ಆಮೇಲೆ ನಿನ್ನೆ ಇವತ್ತು ಈ ತರ ಆದ್ರೆ ನಿನ್ನೆ ಒಂದು ಘಟನೆ ನಡೆದಿದೆ ಏನು ಅಂತಂದ್ರೆ ಇದೇ ಸರ್ಕಾರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದೆ ಬಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅದರಲ್ಲಿ ವಿ ರವಿಚಂದ್ರ ಅಂತ ಒಬ್ಬ ಅರ್ಬನಿಸ್ಟ್ ಇದ್ದಾರೆ ಆಮೇಲೆ ಸಿದ್ದಯ್ಯ ಅವರು ಮಾಜಿ ಬಿಬಿಎಂಪಿ ಬಿ ಕಮಿಷನರ್ ಆಗಿದ್ದವರು ಐ ಎ ಎಸ್ ಆಫೀಸರ್ ಅವರು ಇದ್ದಾರೆ ಅವರು ಒಂದು ವರದಿ ಕೊಟ್ಟರು ಇದೇ ಡಿ ಸಿ ಎಂ ಅವರಿಗೆ ನಿಮ್ಗೆ ಜ್ಞಾಪಕ ಇರಬಹುದು ಅದೇನಂತ ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಗ್ಗೆ ಅದರಲ್ಲಿ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡೋಣ ಎಲ್ ಅದೊಂದು ದೊಡ್ಡ ಪ್ರಾಧಿಕಾರ ಅದು ಆ ಪ್ರಾಧಿಕಾರದಲ್ಲಿ ಬಿಡಿಎ ಎ ಗಿಡಿ ಎಲ್ಲ ಪ್ರಾಧಿಕಾರಗಳೆಲ್ಲ ಸೇರ್ತವೆ ಈ ಬಿ ಬಿ ಎಂ ಪಿ ಬಂದು ಸುಮಾರು ಹತ್ತು ಕಾರ್ಪೊರೇಷನ್ಗಳಾಗಿ ಡಿವೈಡ್ ಆಗುವವರೆಗೂ ಅವಕಾಶ ಇದೆ ಆ ವರದಿನ ಇನ್ನೊಂದು ಕಡೆ ಇದನ್ನೇ ತಂದಿದ್ರು ಈ ಹಿಂದೆ ಕಾಂಗ್ರೆಸ್ ತನ್ನ ಅವಧಿಯಲ್ಲಿ ಟ್ರೈಫರ್ಕೇಶನ್ ಬಿಲ್ ತಂದಾಗ ಇದೇ ಜಿ ಬಿ ಎನ್ನ ಪ್ರಸ್ತಾಪ ಮಾಡಿದ್ರು ಅವಾಗ ಹೆಚ್ಚು ನಾವು ಚರ್ಚೆ ಏನಂದ್ರೆ ಟ್ರೈಫರ್ಕೇಶನ್ ತ್ರಿಭಜನೆ ವಿಚಾರದಲ್ಲಿ ಮಾಡ್ತಾ ಇದ್ವಿ ಅವಾಗ ಅದರಲ್ಲಿ ಅಂತಿಮವಾಗಿ ಅದು ಬಿಲ್ ರೂಪವನ್ನು ಪಡೆದಾಗ ಇದೇ ಜಿ ಬಿಎ ಅದರಲ್ಲಿ ತಂದಿಟ್ಟಿದ್ರು ಇದೇ ಬಿ ಎಸ್ ಪಾಟೀಲ್ ಮಾಡ್ಕೊಂಡಿದ್ದಾರೆ ಆಮೇಲೆ ಇದೇ ಡಿ ಸಿ ಎಂ ಅವರು ಬೆಂಗಳೂರು ಬಗ್ಗೆ ಹಲವಾರು ಏನೇನೋ ಮಾತಾಡಿದ್ದಾರೆ ಏನಂದ್ರೆ ಟನ್ನಲ್ ರೋಡ್ ಮಾಡೋದೇನು ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಇದೆ ಇದೆಲ್ಲ ನೋಡ್ತಾ ಇದ್ದಾಗ ಇಲ್ಲಿ ಈ ಸರ್ಕಾರಕ್ಕೆ ಅದರಲ್ಲೂ ಕೂಡ ಬೆಂಗಳೂರು ಉಸ್ತುವಾರಿ ವಹಿಸ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಫೋಕಸ್ ಯಾವ್ದು ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಬರ್ತಾ ಇದೆ ಈಗ ಒಂದು ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಚನೆ ಮಾಡ್ಬೇಕಾಯ್ತು ಅದೊಂದಿರಲಿ ರಾಮನಗರದ ಬೆಳವಣಿಗೆ ಈಗ ಕಡೆ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಹೊಸ ತರದ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಎನ್ನುವಂತ ಒಂದು ಭಾವನೆಯನ್ನ ನಮಗ್ ಕೊಡ್ತಾ ಇದ್ರೆ ಅದು ಸ್ವಾಗತ ಇರ್ಬೋದು ಅದ್ರ ಸಾಧಕ ಬಾಧಕಗಳನ್ನ ಡಿಸ್ಕಸ್ ಮಾಡ್ಬೇಕಾಗತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಏನು ಅದ್ ಏನಾಗುತ್ತೆ ಇವಾಗ ಈಗ ಬಿ ಬಿಬಿಎಂಪಿ ಅಂತಹ ಬಿಬಿಎಂಪಿ ಗಳನ್ನ ಅಥವಾ ಗಳನ್ನ ಹತ್ತು ಭಾಗ ವಿಂಗಡಿಸ್ಬಿಟ್ರೆ ಅಥವಾ ಡಿವೈ ಡಿವೈಡ್ ಮಾಡ್ಬಿಟ್ರೆ ಅಥವಾ ಮೂರು ನಾಲ್ಕು ಐದು ಮಾಡಿದ್ರೆ ಏನ್ ಪ್ರಯೋಜನ ಅನ್ನೋದು ಚರ್ಚಾಸ್ಪದವಾಗಿದೆ ಯಾಕೆಂತಂದ್ರೆ ಬಿಬಿಎಂಥ ಬಿಬಿಎಂಪಿನೇ ಸೆಲ್ಫ್ ರಿಲಯಂಟ್ ಅಲ್ಲ ಇವತ್ತು ಹನ್ನೆರಡು ಹನ್ನೆರಡು ಸಾವಿರ ಕೋಟಿ ಬಜೆಟ್ ಮಾಡಿದ್ರು ಕೂಡ ಇವರು ನಾಲ್ಕ್ ಸಾವಿರದ ಏಳ್ ಸಾವಿರ ಏಳುನೂರು ಕೋಟಿ ಪ್ರಾಪರ್ಟಿ ಟ್ಯಾಕ್ಸ್ ಇದ್ರಿಂದ ಏನು ಬೆಂಗಳೂರು ಬಿ ಬಿ ಎಂ ಪಿ ಅಲ್ಲಿ ಕಲೆಕ್ಟ್ ಮಾಡ್ಬೇಕು ಅನ್ನೋದಿತ್ತು ನಲ್ವತ್ತು ಲಕ್ಷ ಪ್ರಾಪರ್ಟೀಸ್ ಇವೆ ಇವ್ರ ಕೈನಲ್ಲಿ ಯಾವತ್ತು ಕೂಡ ಮೂರ್ ಸಾವಿರ ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಬಿ ಬಿ ಎಂ ಪಿ ಅಂತ ಬಿಬಿಎಂಪಿನೇ ಈಗ ರಾಜ್ಯ ಸರ್ಕಾರದ ಮೇಲೆ ಒಂದು ಪರಾವಲಂಬಿಯಾಗಿ ಪ್ಯಾರಾಸೈಟಿಕ್ ಆಗಿದೆ ಹಾಗಾಗಿ ನೀವು ಕ್ರಿಯೇಟ್ ಕಾರ್ಪೊರೇಷನ್ ಗಳನ್ನ ಸೆಲ್ಫ್ ರಿಲೈವೆಂಟ್ ಹೆಂಗ್ ಮಾಡ್ತೀರಾ ಅನ್ನೋದೊಂದು ಪ್ರಶ್ನೆ ಇರುವಾಗ ಈ ರಾಮನಗರದ್ದು ರಾಮನಗರಕ್ಕೆ ಬರೀ ರಾಮನಗರಕ್ಕೆ ಇವಾಗ ನಾನು ಇವಾಗ ಈ ಒಂದು ನಾನು ಬಿಳಿ ಟಿ ಶರ್ಟ್ ಹಾಕೊಂಡಿದ್ದೀನಿ ಇದನ್ನ ತಗೊಂಡ್ಬಿಟ್ಟು ಕಪ್ ಟಿ ಶರ್ಟ್ ಹಾಕೊಂಡಿದ್ ತಕ್ಷಣ ನಾನು ವ್ಯಕ್ತಿ ಅಥವಾ ನನ್ನ ಒಳಗಡೆ ಇರುವಂತಹ ಆರೋಗ್ಯ ಅನಾರೋಗ್ಯ ಲಕ್ಷಣಗಳು ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ರಾಮನಗರ ಅನ್ನೋದು ಹೋಗ್ಬಿಟ್ಟು ಬೆಂಗಳೂರು ದಕ್ಷಿಣ ಅಂತ ಆಗಿದ್ದ ತಕ್ಷಣ ಯಾವ ಒಂದು ಪುರುಷಾರ್ಥ ಯಾವ ಒಂದು ಪುಣ್ಯ ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಇದು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಯಾವ್ಯಾವ್ದು ಏನೇನೋ ಪ್ರಕರಣಗಳು ನಡೀತಾ ಇವೆ ಆ ಪ್ರಕರಣಗಳ ಮಧ್ಯದಲ್ಲಿ ಏನಾದ್ರು ಡೈವರ್ಷನ್ ಗೋಸ್ಕರ ಇದೊಂದು ಹೊಸ ತರದ ಚರ್ಚೆ ನಡೀಲಿ ಅನ್ನೋ ತರದ ಒಂದು ನಡೀತಾ ಇದೆಯಾ ಅನ್ನೋ ತರದ ಅನುಮಾನ ಜನಗಳ ಬರೋ ಹಾಗಾಗ ಇಲ್ಲದೆ ಹೋದ್ರೆ ಇದರ ಗಾಂಭೀರ್ಯ ಅನ್ನೋದು ಇರೋದಾದ್ರೆ ಬರೀ ರಾಮನಗರ್ ಸಿಎಂ ಅವ್ರು ಹೇಳಿದ ನಾವು ಕೇಳಿಸ್ಕೊಂಡ್ವಲ್ಲ ಈಗ ಏನಿಲ್ಲ ಬರೀ ಹೊಸ ಜಿಲ್ಲೆಯನ್ನ ನಾವು ಸೃಷ್ಟಿ ಮಾಡ್ತಾ ಇಲ್ಲ ರಾಮನಗರವನ್ನ ಬೆಂಗಳೂರಿಗೆ ಸೇರಿಸ್ತಾ ಇಲ್ಲ ಆದ್ರೆ ರಾಮನಗರವನ್ನ ಬೆಂಗಳೂರ್ ಸೌತ್ ಅಂತ ಮಾಡ್ತಾ ಇದ್ದೀವಿ ಅಂತ ಈಗ ಒಂದ್ ವೇಳೆ ಈಗ ಮುಂಚೆ ಹೇಳದ ಹಾಗೆ ಈಗ ಕನಕ್ಪುರವನ್ನ ಬೆಂಗಳೂರ್ ಸೇರ್ಸೋದೊಂದು ಪ್ರಸ್ತಾಪ ಇತ್ತು ಇವಾಗ ಅದೂ ಅಲ್ಲಾಯ್ತು ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಬಿಯಾಂಡ್ ಬೆಂಗ್ಳೂರ್ ಅನ್ನುವಂತ ಒಂದು ಪಾಲಿಸಿ ಇದೆ ಯಾಕಂದ್ರೆ ಎಲ್ಲ ಬೆಳವಣಿಗೆಗಳು ಕೂಡ ಬೆಂಗಳೂರಿನಲ್ಲೇ ಆಗ್ಬಿಟ್ಟು ಬೆಂಗಳೂರು ಕಂಜೆಸ್ಟೆಡ್ ಆಗ್ಬಿಟ್ಟು ಇನ್ನ ಲೋಡ್ ವಿಚಾರ ಬಗ್ಗೆ ಮತ್ತೆ ಮಾತಾಡ್ತೇನೆ ಆದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಮನೆಯ ಮನೆಯ ಪೇಂಟ್ ಬದಲಿಸಿದಂತಹ ರೀತಿಯಲ್ಲಿ ಒಂದು ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿಬಿಡೋಣ ಅನ್ನೋಂಥ ಇದಕ್ಕೆ ಬಂದರೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡುವಂಥದ್ದು ಬಹುಶಃ ಉದ್ದೇಶ ಅಂತೇಳಿ ಅನ್ಸುತ್ತೆ ಅದವರೇ ಹೇಗೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಬೆಂಗ್ಳು ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೇಳಿದಕ್ಕೆ ಯಾಕಂದರೆ ಜನಕ್ಕೂ ಕೂಡ ಅರ್ಥ ಆಗಬೇಕಾದ್ರೆ ನಿಮ್ಮ ಪ್ರಕಾರ ಹೆಂಗೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಒಂದೇ ಮನವಿ ಮಾಡೋದೇ ಎಲ್ಲರ ಮಾತನ್ನು ಕೇಳುವಾಗ ಹರಿಪ್ರಸಾದ್ ನಾವು ಭಾಳ ಸೂಕ್ಷ್ಮವಾಗಿ ಕೇಳ್ತಾ ಇದ್ದಾರೆ ಅದೇ ರೀತಿ ಕೇಳ್ತಾರೆ ಅಂತ ಬಯಸಿದ್ದೀವಿ ಆಮೇಲೆ ಕ್ವೆಶನ್ ಕೇಳ್ಬೋದು ಇವತ್ತು ಬೆಂಗಳೂರು ನಗರದ ವಿಚಾರ ಬಂದಾಗ ರಾಮನಗರ ಜಿಲ್ಲೆಯ ನಾವು ರಾಮನಗರವನ್ನು ಯಾವುದೇ ಕಾರಣಕ್ಕೂ ರಾಮನಗರ ತಾಲೂಕಿನ ಹೆಸರು ಬದಲಾವಣೆ ಮಾಡೋದಿಲ್ಲ ಈಗ ಅಲ್ಲಿರ್ತಕ್ಕಂಥ ಐದು ತಾಲೂಕುಗಳನ್ನ ಸೇರಿಸ್ಕೊಂಡು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ತಾ ಇರ್ತಕ್ಕಂಥಕ್ಕಂಥ ಬಹಳ ದೊಡ್ಡ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಹೇಳ್ತೀವಿ ಇವ್ರು ಹೇಳ್ತಾಯಿದ್ರು ಪಕ್ಕದಲ್ಲಿ ಇರ್ತಕ್ಕಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಗ್ಗೆ ಮಾತಾಡ್ತಾಯಿದ್ದು ಬೆಂಗಳೂರು ಗ್ರಾಮಾಂತರ ಇದೆ ಅದು ಚಿಕ್ಕಬಳ್ಳಾಪುರನೋ ಇಲ್ಲ ಇಲ್ಲೋ ಅದು ನೆಲಮಂಗ್ಲ ದೇವನಹಳ್ಳಿನೋ ದೇವನಹಳ್ಳಿ ಜಿಲ್ಲೆ ಅಂತ ಮಾಡಿಲ್ಲ ಬೆಂಗಳೂರು ಅಂತಕ್ಕಂಥ ಹೆಸರನ್ನ ಅಲ್ಲಿ ಕೊಟ್ಟಿದ್ದೀವಿ ಯಾಕಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಳೀತಾ ಇರ್ತಕ್ಕಂಥ ಜಾಗದಲ್ಲಿ ಬೆಂಗಳೂರು ವೇಗವಾಗಿ ಬೆಳೀತಾ ನಾವು ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ಗ್ರಾಮಾಂತರ ಅಂತ ಮಾಡಬೇಕಾಗ್ತದೆ ಅದು ಮೊದಲು ಎಲ್ಲರೂ ಕೂಡ ಇದ್ದಿದ್ದು ಇವತ್ತು ಇರ್ತಕ್ಕಂಥ ಜಿಲ್ಲೆಗಳು ಯಾವುದಿದೆ ಅಲ್ಲಿ ದೇವನಹಳ್ಳಿ ಹೊಸಕೋಟೆ ಕನಕಪುರ ರಾಮನಗರ ಚನ್ನಪಟ್ಟಣ ಮಾಗಡಿ ಎಲ್ಲವೂ ಕೂಡ ಮೊದಲು ಮೂಲತವಾಗಿ ಬೆಂಗಳೂರು ಜಿಲ್ಲೆಯವರೇ ಆಗಿದ್ರು ಅಂತಕ್ಕಂಥ ಮರಿಬಾರ್ದು ಆವತ್ತು ಕೆಂಪೇಗೌಡರ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ನಗರನ ನಾಲ್ಕು ಮೂಲೆಗಳ ಬೆಳೀತಾ ಇದ್ರೂ ಕೂಡ ದೂರದೃಷ್ಟಿ ಇವೆಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಯಾಗಿದ್ದ ಮರಿಬಾರದು ಅಂತ ಹೇಳಿದ್ವಿ ಭದ್ರವಾದ ಫೌಂಡೇಶನ್ ಹಾಕಿದ್ದು ಬೆಂಗಳೂರು ನಗರಕ್ಕೆ ಆ ಕಾಲದಲ್ಲಿ ಕೆಂಪೇಗೌಡ ಹಾಕಿದ್ರು ಕೂಡ ಬೆಂಗಳೂರು ನಗರ ಇವತ್ತು ದಾಟಿ ಐದು ಸ್ಕ್ವೇರ್ ಕಿಲೋಮೀಟರ್ ಇರೋದ ಸಂದರ್ಭದಲ್ಲಿ ಈಗ ಅದು ಬೆಳೆದಿರೋದು ನಿಜವಾಗ್ಲೂ ಕೂಡ ಬೆಳೆದಿರ್ತಕ್ಕ ಆಲ್ಮೋಸ್ಟ್ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ ಬೆಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಭಾಗದಲ್ಲಿ ಜನಗಳಿಗೆ ನಾವು ಮೂಲಭೂತ ಸೌಲಭ್ಯಗಳು ಕೊಡದೇ ಇರೋ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಸ್ವಲ್ಪ ಬೆಂಗಳೂರಿನ ಸ್ವಲ್ಪ ಆಚೆಗೆ ಹೋದ್ರೆ ಯಾವುದೊಂದು ಕೆರೆ ನೆರೆ ಹಾವಳಿ ಆಗಿದ ತಕ್ಷಣ ಅಂತಾರಾಷ್ಟ್ರೀಯ ಇರ್ತಕ್ಕ ನಾವು ನೋಡಿದ್ದೀವಿ ಬೆಂಗಳೂರಿಗೆ ಯಾವ ರೀತಿ ಕೆಟ್ಟ ಬರ್ತದೆ ನೋಡಿದ್ವಿ ಹಾಗಾಗಿ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕ ನಗರಗಳು ವಿಶೇಷವಾಗಿ ನಾವು ತುಮಕೂರು ಮತ್ತು ಬಳ್ಳಾರಿ ರಸ್ತೆಗೆ ಸೇರ್ಕೊಂಡ್ರೆ ಅವೆಲ್ಲ ಕೂಡ ಆಂಧ್ರ ಬಾರ್ಡರ್ಗೆ ಸೇರ್ತಕ್ಕಂಥ ರಸ್ತೆಗಳಾಗುತ್ತೆ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕಿಂತ ಮೈಸೂರು ಕಡೆ ಇರತಕ್ಕಂಥದ್ದು ಮಾಡಬೇಕಾಗುತ್ತೆ ಹಳೆ ಮೈಸೂರು ಕಡೆ ಇರ್ತಕ್ಕ ಮಾಡಿದ್ದೆ ಆದರೆ ಕರ್ನಾಟಕಕ್ಕೆ ಹೆಚ್ಚು ಬೆನಿಫಿಟ್ ಆಗ್ತದೆ ದೂರದೃಷ್ಟಿ ಇಟ್ಕೊಂಡು ಅದು ಒಂದು ಭೂಮಿಯ ವೇಳೆ ಹೆಚ್ಚಳ ಆಗ್ಬರ್ತಕ್ಕಂಥ ಇರ್ಬೋದು ಇಂಡಸ್ಟ್ರಿಗಳನ್ನು ಇನ್ನೂ ಹೆಚ್ಚು ವೇಗವಾಗಿ ತರತಕ್ಕಂಥ ಡಿಸೆಂಟ್ರೈಸೇಷನ್ ಆಫ್ ಬೆಂಗಳೂರು ಇರ್ಬೋದು ಇದೆಲ್ಲ ಮಾಡಲಿಕ್ಕೆ ಆಡಳಿತವಾಗಿ ದೂರದೃಷ್ಟಿ ಇಪ್ಪತ್ತೈದು ವರ್ಷಕ್ಕೆ ಬೆಂಗಳೂರಿನಲ್ಲಿ ಡೇ ಟ್ರಾಫಿಕ್ ಡಿಕಂಜೆಸ್ಟೆಡ್ ಆಗಬೇಕಾಗ್ತದೆ ಮತ್ತು ಬೆಂಗಳೂರು ನಗರದ ಕೂಡ ಸಮತೋಲನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಜನರು ಕೂಡ ಆ ಫೆಸಿಲಿಟಿಗಳು ಬೆಂಗಳೂರು ಅಂತಕ್ಕಂಥ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಂದಿದೆ ದ ನೇಮ್ ಆಫ್ ಬೆಂಗಳೂರು ಮೇಕ್ಸ್ ಡಿಫ್ರೆನ್ಸ್ ನಾವು ಮಾತನ್ನು ಹೇಳ್ತೀನಿ ರಾಮನಗರಕ್ಕೆ ರಾಮದೇವರಿಗೆ ರಾಮ ಭಕ್ತರಿಗೆ ಯಾರಿಗೂ ಕೂಡ ಅಲ್ಲಿ ಅವಮಾನ ಪ್ರಶ್ನೆಗೆ ಸೆಂಟಿಮೆಂಟ್ಸ್ ತರತಕ್ಕಂಥದ್ದು ಶೋಚನೀಯ ಸಂಗತಿ ಇದು ಮಾಡ್ತಕ್ಕಂಥ ವಿಚಾರ ನಮ್ಮಲ್ಲಿ ಇಲ್ವೇ ಅಂತ ಹೇಳ್ತೀನಿ ಹೆಂಗೆ ಬೆಂಗಳೂರು ಗ್ರಾಮಾಂತರ ಮಾಡಿದೆಯೋ ಹಂಗೆ ಬೆಂಗಳೂರು ಸೌತ್ ಅಂತ ಮಾಡ್ತಕ್ಕಂಥದ್ದು ಬೆಂಗಳೂರಿನ ಫ್ಲೇವರ್ ಅಲ್ಲಿ ಕೊಡ್ತಕ್ಕಂಥ ವಿಚಾರ ಮಾಡಿದಾಗ ಬೆಂಗಳೂರು ಅಂತಂಗ್ರೆ ಇಡೀ ವಿಶ್ವದಲ್ಲಿ ಅತಿ ವೇ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಕ್ಕೆ ಆ ಜನಗಳು ಕೂಡ ಇನ್ವೆಸ್ಟ್ಮೆಂಟ್ ತರಬೇಕಾದ್ರೆ ಆ ವಿಚಾರಧಾರೆಗಳು ಅಂದರೆ ವೇರ್ ಆರ್ ಯು ಇನ್ವೆಸ್ಟಿಂಗ್ ಅಂತಂದರೆ ರಾಮನಗರ ಜಿಲ್ಲೆ ಅಂತ ಹೇಳಿಕೊಂಡು ಆಮ್ ಇನ್ವೆಸ್ಟಿಂಗ್ ಇನ್ ಬೆಂಗಳೂರು ಸೌತ್ ಅಂದರೆ ವಿಚಾರಗಳೇ ಬೇರೆ ಆಗ್ತದೆ ಒಂದು ನಿಮಿಷ ಒಂದು ನಿಮ್ಮ ವಾದ ಹೆಂಗಿದೆ ಅಂತ ಹೇಳಿದ್ರೆ ಕರ್ನಾಟಕದ ಹೆಸರನ್ನು ಕೂಡ ಆ ಕಡೆ ಬೆಂಗಳೂರಿನ ಮಾಡಿಬಿಡೋದು ಬೆಸ್ಟ್ ಅಂತ ಇಲ್ಲ 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 ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಧಾರವಾಡಕ್ಕೆ ಕೂಡ ಬೆಂಗಳೂರು ಅಂತ ಹೆಸರು ಇಟ್ಬಿಡಿ ಬೆಂಗಳೂರು ಅನ್ನುವಂಥ ಬ್ರ್ಯಾಂಡ್ ವ್ಯಾಲ್ಯೂ ಇಂದಾಗಿ ಅದು ಇಲ್ಲ ಇಲ್ಲ ಡಿಸ್ಟೆನ್ಸ್ ರಾಮನಗರ ಅಂತ ಹೆಸರು ಇಟ್ಟ ತಕ್ಷಣನೇ ಬೆಂಗಳೂರು ಏರ್ಪೋರ್ಟ್ ರಾಮನಗರಕ್ಕೆ ಬೆಂಗಳೂರು ನಗರ ಅಂತ ಬೆಂಗಳೂರು ಅಂತಕ್ಕಂಥದ್ದು ಕರ್ನಾಟಕ ಇಡ್ಲಿಕ್ಕೆ ಬರಲ್ಲ ಕರ್ನಾಟಕ ಅಂತೂ ರಾಜ್ಯದ ಹೆಸರು ಆಗ್ತದೆ ಇದು ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೀನಿ ಕರ್ನಾಟಕ ವೇಗವಾಗಿ ಬೆಳೀತಾ ಇಲ್ಲ ಬೆಂಗಳೂರು ವೇಗವಾಗಿ ಬೆಳೀತಾ ಕರ್ನಾಟಕ ಬೆಂಗಳೂರು ವೇಗ ಬೆಳೆದಕ್ಕೋಸ್ಕರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಅತಿ ವೇಗ ವೇಗ ಬೆಳೀತಾ ಇರೋ ನಗರ ಅಂದ್ರೆ ಬೆಂಗಳೂರು ನಗರ ಅಂತ ಹೇಳ್ತಾರೆ ಕರ್ನಾಟಕ ನಗರ ಅಂತ ಹೇಳೋದಿಲ್ಲ ನೀವು ರಾಜ್ಯದ ಹೆಸರನ್ನ ನಗರಕ್ಕೆ ತಂದು ಹೋಲಿಸ್ಕೊಳ್ಳೋಬೇಡಿ ಕ್ಯಾಪಿಟಲ್ ಸಿಟಿ ರಾಜಧಾನಿ ನಗರವನ್ನ ಕಂಪೇರ್ ಮಾಡ್ತಾ ಇದ್ರಿ ನೀವು ಎಲ್ಲಿ ಕಂಪೇರ್ ಮಾಡಿ ನಾನು ಹೇಳ್ತೀನಿ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬೆಂಗಳೂರಿನ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ಕೊಬೇಕಾಗ್ತದೆ ಬೆಂಗಳೂರಲ್ಲಿರ್ತಕ್ಕಂಥ ಟ್ರಾಫಿಕ್ ಜಾಮ್ ಗಳಿರ್ಬೋದು ಬೆಂಗಳೂರಿನ ಸಮಸ್ಯೆಗಳು ಬೆಂಗಳೂರಿನ ಮೂಲಭೂತ ಸಮಸ್ಯೆಗಳು ಇರ್ಬೋದು ಅವನ್ನೆಲ್ಲ ಅಡ್ರೆಸ್ ಮಾಡಬೇಕು ಅನ್ನೋ ಆದ್ರೆ ಡಿಕಂಜೆಷನ್ ಆಗಲೇಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ನಾವು ಅದನ್ನ ವಿಸ್ತಾರ ಮಾಡ್ಲಿಕ್ಕೋಸ್ಕರ ಬೆಂಗಳೂರು ಯಾವ ಇನ್ವೆಸ್ಟ್ಮೆಂಟ್ ಬೆಂಗಳೂರು ನಗರ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಅದು ಆ ಕಡೆಗೂ ಕೂಡ ಬರಲಿ ಅಂತಕ್ಕಂಥ ಆ ಒಂದು ಹೆಸರನ್ನ ಕೊಟ್ಟರೆ ಈಗ ಬೆಳಗಾವಿನ ಬೆಳೆಸ್ತೀವಿ ನಾವು ನಾವು ಬೆಗಳೂರು ಎರಡನೇ ರಾಜ್ಯದ ಮಾತಾಡ್ತಾ ಇರ್ತಾರೆ ಜನ ಅದನ್ನು ಬೆಳೆಸಬೇಕು ಅಂತಂದಾಗ ಡೆಫಿನೆಟ್ಲಿ ಬೆಳೆಸ್ತೀವಿ ನಾವು ಅದೇ ಕುಮಾರಸ್ವಾಮಿ ಇದ್ದಾಗಲೇ ಕುಮಾರಸ್ವಾಮಿ ರಾಮನಗರ ಅಂತ ಹೇಳಿದ್ರೆ ಬೆಳೆಯುವುದಿಲ್ಲ ಅದು ಹಂಗಲ್ಲ ಹಂಗಲ್ಲ ಸರ್ ಬೆಂಗಳೂರು ಅಂತಕ್ಕಂಥದ್ದು ಇಟ್ ಇಸ್ ಇಟ್ ಇಸ್ ಗಾಟ್ ಎಮ್ ವರ್ಲ್ಡ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀನಿ ಆ ವರ್ಲ್ಡ್ ಮಾರ್ಕೆಟ್ ನೀವು ರಾಮನಗರ ಜನರಿಗೆ ನೀವು ಕೊಡಿಸಬಾರ್ದು ತಪ್ಪೇನಿದೆ ಅದರಲ್ಲಿ ರಾಮನಗರ ತಾಲೂಕಿನ ಹೆಸರನ್ನು ಯಾರು ಬದಲಾವಣೆ ಮಾಡೋದಿಲ್ಲ ತಿಳ್ಕೋಬೇಕಾಗ್ತದೆ ರಾಮನಗರ ಇಡ್ತಾ ಇದ್ದೀವಿ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದು ರಾಮನಗರ ಹೆಡ್ ಕ್ವಾರ್ಟರ್ಸ್ ಆಗ್ತದೆ ಅಂತ ಮಾತು ಹೇಳ್ತಾ ಇದೀವಿ ಇದರಲ್ಲಿ ಸೆಂಟಿಮೆಂಟ್ ಸೇರಿಸಲಿ ಕೊಡ್ತಾ ಇದ್ರಿ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಬೇಕಾಗ್ತದೆ ಪ್ರಪೋಸಲ್ಸ್ ಇಲ್ಲಿಂದ ಹೋಗಿದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸೂಕ್ತವಾದ ಕಾರಣಗಳು ಕೊಡಬೇಕಾದ ಖಂಡಿತವಾಗ್ಲೂ ಕೂಡ ಪ್ರಪೋಸಲ್ನ ನಾವು ಮತ್ತೆ ಕೇಳೇ ಕೇಳ್ತೀವಿ ಅದು ತಂದು ತರ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಇವ್ರು ಹೇಳ್ತಾ ಇದ್ರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಮರಿಬಾರ್ದು ಯಾವ ರೀತಿಯಂತಹ ಒಂದು ಟೆಕ್ನಾಲಜಿನ ತಂದು ನಾವು ಈ ಮಾರ್ಕೆಟ್ ಎಲ್ಲ ಮಾಡಬೇಕು ಸಿಲ್ಕ್ ಮಾರ್ಕೆಟ್ಸ್ಗೆಲ್ಲ ಅಂತ ಯೋಚನೆ ಮಾಡಬಾರ್ದು ಕುಮಾರಸ್ವಾಮಿ ಬಂದರು ಮಾಡೋದು ಅಂತ ಹೇಳಕ್ ಹೋಗಬಾರ್ದು ಅಲ್ಲಿ ಎಸ್ ಎಂ ಕೃಷ್ಣ ಅವರಿದ್ದಾಗಲೂ ಕೂಡ ರಾಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರಿನ ಹೇಗೆ ವೇಗವಾಗಿ ಬೆಳೆಯಲಿಕ್ಕೆ ಅವರು ಕಾರಣ ಕಡ್ತಾ ಇದ್ರು ಬೆಂಗಳೂರು ಗ್ರಾಮಾಂತರ ಇರ್ತಕ್ಕ ರಾಮನಗರನ್ನು ಬೆಳಲಿಕ್ಕೆ ವಿಪುಲವಾದ ಅವಕಾಶಗಳು ಮಾಡಿಕೊಟ್ಟಿದ್ದು ಆ ಕಾಲದಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಕಾಲದಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತ ಮಾತು ಹೇಳ್ತೀನಿ ಎಲ್ಲ ವಿಚಾರ ಒಟ್ಟಾರೆ ಹೇಳಬೇಕಾದ್ರೆ ಬೆಂಗಳೂರು ನಗರದ ಇವತ್ತು ಏಳ್ನೂರೈದು ಕಿಲೋಮೀಟರ್ ಇರ್ತಕ್ಕ ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥದ್ದು ಎರಡು ಸಾವಿರ ಕಿಲೋಮೀಟರ್ ಕೂಡ ಸ್ಕ್ವೇರ್ ಕಿಲೋಮೀಟರ್ ಆಗಿ ಬೆಳೀತಾ ಇರ್ತಕ್ಕ ಸಂದರ್ಭದಲ್ಲಿ ಅದನ್ನ ಒಂದು ರೀತಿಯಲ್ಲಿ ಸಮತೋಲನವಾಗಿ ಬೆಳೆ ಬೆಳವಣಿಗೆ ಆಗಲಿಕ್ಕೆ ರೀತಿಗೋಸ್ಕರ ಮಾಡಿರ್ತಕ್ಕ ಅಭಿವೃದ್ಧಿ ದೃಷ್ಟಿಕೋನ ಮಾಡಿರೋದು ಆದರೆ ಕುಂಕು ಮಾತುಗಳು ಮಾತಾಡ್ತಕ್ಕಂಥ ರಿಯಲ್ ಎಸ್ಟೇಟ್ ಮಾಡ್ತಾ ಅಂದರೆ ಯಾರು ರಿಯಲ್ ಎಸ್ಟೇಟ್ ಡಾಣಗಳಿದ್ದಾರೋ ಯಾರು ಬಿಜೆಪಿ ಲೂಟಿ ಹೊಡೆದ್ರು ಹೋಗ್ತಾರೆ ನಲವತ್ತು ಪರ್ಸೆಂಟ್ಗಳು ಯಾರು ಕುಮಾರಸ್ವಾಮಿ ಅವರು ರಾಜಕಾರಣ ಮಾಡ್ತಾರೋ ಒಕ್ಕಲಿ ರಾಜಕಾರಣ ಮಾಡ್ತಾರೋ ಅವರಿಗೆ ಬಗ್ಗೆ ಕೂಡ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಬಹುಶಃ ತಾವಾದ್ರೆ ಕೇಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆಸ್ತಿ ಮೌಲ್ಯದ ಬಗ್ಗೆ ಅವ್ರು ಕೂಡ ಮಾತನಾಡಿದ್ದಾರೆ ಹೀಗಾಗಿ ಅದು ರಿಯಲ್ ಎಸ್ಟೇಟ್ ವಿಚಾರ ಕೂಡ ಬಂದೇ ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ಆಗ್ನಿ ಶಿವಶಂಕರ್ ಕೂಡ ಪ್ರಸ್ತಾಪಿಸಿದ್ರು ನಾವು ಕೂಡ ಈ ವಿಚಾರವನ್ನ ಯಾಕಂದ್ರೆ ಇದು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡುವಂತ ಒಂದು ಭಾಗ ಇದೇ ಸಂದರ್ಭದಲ್ಲಿ ರಾಮನಗರ ಮತ್ತು ಕನಕಪುರದ ಅಲ್ಲಿ ಏನೋ ಸ್ಥಾಪನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಪ್ರಪೋಸಲನ್ನು ಇಟ್ಟಿತ್ತು ಮತ್ತು ರಾಜ್ಯದ ಬಜೆಟ್ನಲ್ಲೂ ಕೂಡ ಇದನ್ನು ಘೋಷಣೆ ಮಾಡಿತ್ತು ಈಗ ಅದೇ ಮೆಡಿಕಲ್ ಕಾಲೇಜುಗಳು ಮಿಸ್ ಆಗುವಂಥ ಚಾನ್ಸಸ್ ಕಾಣ್ತಾ ಇದೆ ರಾಜ್ಯ ಸರ್ಕಾರಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ದೊಡ್ಡ ಶಾಕನ್ನು ಈಗ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಕೊಟ್ಟಿರುವಂಥದ್ದು ಅವರು ಕೊಟ್ಟಿರುವಂಥ ಅಂಶಗಳನ್ನು ಗಮನಿಸುವಂಥ ಸಂಬಂಧ ಈಗ ನೋಡಿ ಬಾಗಲಕೋಟೆಯ ಎಸ್ ಆರ್ ಮೆಡಿಕಲ್ ಕಾಲೇಜ್ಗೆ ಅನುಮತಿಯರು ಕೊಟ್ಟಿದ್ದಾರೆ ಇನ್ನೂ ಮೂರು ಕ ಮೆಡಿಕಲ್ ಕಾಲೇಜುಗಳಿಗೆ ಒಟ್ಟು ಮೂರು ಮೆಡಿಕಲ್ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆದರೆ ರಾಮನಗರ ಮತ್ತು ಕನಕಪುರದ ಮೆಡಿಕಲ್ ಕಾಲೇಜುಗಳಿಗೆ ರೆಡ್ ಸಿಗ್ನಲನ್ನು ಕೊಟ್ಟಿರುವಂಥದ್ದು ಬಹಳ ಗಮನಾರ್ಹವಾಗಿರುವಂಥ ವಿಚಾರ ಯಾವ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ಇಟ್ಟಿತ್ತು ಅದೇ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಅವರು ಈಗ ಇಟ್ಟಿರುವಂತಹ ಅಂಶಗಳನ್ನು ಗಮನಿಸಿದಾಗ ರಾಜ್ಯದಲ್ಲಿ ಸ್ಥಾಪನೆ ಆಗಬೇಕಾಗಿದ್ದಂತಹ ಎರಡು ಮೆಡಿಕಲ್ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿಲ್ಲ ಸಹಜವಾಗಿಯೇ ಈ ಅನುಮತಿಯನ್ನು ಮತ್ತೆ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಬೋದು ಇಲ್ಲಿ ಇದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಬಿದ್ದಿರುವಂಥ ದುಡ್ಡು ಹೊಡೆತ ಆದರೂ ಕೂಡ ಯಾಕಂದರೆ ಅವರು ತಮ್ಮ ಇಡೀ ಕಡೆದ ಬಜೆಟ್ನಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜು ಮಾತ್ರ ಘೋಷಣೆ ಆಗಿತ್ತು ಅದು ಕನಕಪುರಕ್ಕೆ ಮಾತ್ರ ಆಗಿತ್ತು ಹಿಂದೆ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತ ಪ್ರಯತ್ನ ರಾಮನಗರದಲ್ಲಿ ಮೆಡಿಕಲ್ ಯೂನಿವರ್ಸಿಟಿಯನ್ನು ರಾಮನಗರದಲ್ಲಿ ಮಾಡಬೇಕು ಅನ್ನೋಂಥ ಪ್ರಯತ್ನ ಎರಡು ಸಾವಿರದ ಎಂಟರಿಂದ ಏಳರಿಂದ ನಡೀತಾ ಇದೆ ಆದರೆ ಇನ್ನೂ ಕೂಡ ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಈಗ ಇಲ್ಲಿ ಸಿಗಬಹುದಾಗಿರುವಂತಹ ಮೆಡಿಕಲ್ ಕಾಲೇಜ್ಗೂ ಕೂಡ ಒಂದು ರೀತಿಯಂತ ತೂಗುಗತಿ ಇದೆ ಅದು ಯಾವಾಗ ಬರುತ್ತೆ ಯಾವ ಸ್ವರೂಪದಲ್ಲಿ ಬರುತ್ತೆ ಯಾವ ಸ್ವರೂಪದಲ್ಲಿ ಇನ್ನು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆಯನ್ನು ಕೊಡಿಸಿ ತನ್ನ ಪ್ರಭಾವವನ್ನು ಬಳಸಿ ಯಾಕಂದರೆ ಇದೇ ರಾಮನಗರವನ್ನೇ ತನ್ನ ರಾಜಕೀಯದ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡಿರುವಂತಹ ಡಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯವ್ರಿಗೂ ಕೂಡ ದೊಡ್ಡ ಜವಾಬ್ದಾರಿ ಇದ್ದೇ ಇರುತ್ತೆ ಈ ವಿಚಾರದಲ್ಲಿ ಈ ವಿಚಾರಕ್ಕೆ ಬಂದಾಗ ಮೆಡಿಕಲ್ ಕಾಲೇಜುಗಳ ವಿಚಾರಕ್ಕೆ ಬಂದಾಗ ಅವರು ಏನು ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ ಆದರೆ ಮೆ ಇಲ್ಲಿರುವಂಥದ್ದು ಮುಖ್ಯವಾಗಿ ಮೋಹನ್ ಅವರೇ ಯಾವ ಸ್ವರೂಪದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಾರೆ ಮತ್ತೊಂದು ಕಡೆಯಲ್ಲಿ ಮೆಡಿಕಲ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಅನುಮತಿಯ ವಿಚಾರದಲ್ಲಿ ಅನುಮತಿ ನಿರಾಕರಣೆ ಆಗಿದೆ ಇಲ್ಲಿ ಫೋಕಸನ್ನು ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಯಾವ ಸ್ವರೂಪದಲ್ಲಿ ಫೋಕಸ್ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಹರಿಪ್ರಸಾದ್ ಹಂಡ್ರೆಡ್ ಪರ್ಸೆಂಟ್ ಇಸ್ ಫೋಕಸ್ ಶಿಫ್ಟಿಂಗ್ ಏನೇನೆ ಈಗ ಇವರು ಬೆಂಗಳೂರು ಖ್ಯಾತಿನ ಅಕ್ಕಪಕ್ಕದ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಹಬ್ಬಿಸ್ಬೇಕು ಅಂತೇಳಿ ಬೆಂಗಳೂರು ಅಂತ ರೀನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಒಬ್ಬರು ಉಪಮುಖ್ಯಮಂತ್ರಿಯಾಗಿ ತಿರುಗಾ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲೇ ಕಳೆದ ಒಂದು ವರ್ಷದಿಂದ ಇವರು ಅಧಿಕಾರಕ್ಕೆ ಬಂದಾಗಿಂದ ನೂರಾರು ಸಮಸ್ಯೆಗಳಿದಾವೆ ಅದರ ಬಗ್ಗೆ ಅವರು ಗಮನವೇ ಕೊಡ್ತಾ ಇಲ್ಲ ಅದನ್ನು ಬಿಟ್ಬಿಟ್ಟು ಬೇಜವಾಬ್ದಾರಿಯುತವಾಗಿ ಇದು ಯಾವುದೋ ಒಂದು ಒಂದು ಅನ್ನೆಸೆಸರಿ ಯಾವುದೋ ಒಂದು ತಂದ್ಬಿಟ್ಟು ಡೈವರ್ಟ್ ಮಾಡೋದೋ ತಂತ್ರ ಮಾಡ್ತಾ ಇದ್ದಾರೆ ನೀವು ನೋಡಿ euro ರಾಮನಗರ ಚನ್ನಪಟ್ಟಣದ ಬಗ್ಗೆ ಮಾತಾಡ್ತಾರಲ್ಲ ತುಂಬಾ ದೂರ ಬೇಡ ಇದೇ ಕೋಣಕುಂಟ ಕ್ರಾಸ್ ಪ್ರೆಸ್ಟೀಜ್ ಫಾಲ್ಕನ್ ಸಿಟಿನಲ್ಲಿ ನಿಮಗೆ ಕುಡಿಯೋದಕ್ಕೆ ನೀರಿಲಿಲ್ಲ ಟ್ಯಾಂಕರ್ ಗಳಲ್ಲಿ ನೀರ್ ತರಿಸಕೊಂಡು ನಡೆಸ್ಕೊಂಡ್ಬಿಟ್ರು ಯಾವಾಗ ಒಂದು ಮೂರ್ನಾಲ್ಕು ಮುಂಚೆ ಈ ಪತ್ರದಲ್ಲಿ ಸೈನ್ ಮಾಡಿದ್ರೆ ಗೊತ್ತ ಎಮ್ ಎಲ್ ಸಿ ರವಿ ಅವರು ಸಹ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಅವ್ರಿಗೆ ಆ ಚಿಂತನೆ ಇರಬೇಕಾಗಿತ್ತು ಅಲ್ಲಪ್ಪ ಬಿಬಿಎಂಪಿ ಒಳಗಡೆ ಇರುವಂತ ಇದ್ರಲ್ಲಿ ಇಷ್ಟು ಸಮಸ್ಯೆಗಳಿದಾವೆ ನೀರಿನ ಸಮಸ್ಯೆ ಇದೆ ಫೀಲ್ಡ್ ಮಾದೇವಪುರ ಕಡೆ ಹೋದ್ರೆ ನೀರಿನ ಸಮಸ್ಯೆ ಇದೆ ತಿರ್ಗಿ ಬಿ ಎಸ್ ಕೆ ಸಿಕ್ಸ್ಟೇಜ್ ಇಲ್ಲೇ ಇದೆ ಬಿಡಿಎ ಡೆವಲಪ್ ಅಲ್ಲಿಗಿನ್ನೂ ಕಾವೇರಿ ವಾಟರ್ ಬಂದಿಲ್ಲ ಅದು ನಿಮಗೆ ಮೈಸೂರು ಹತ್ರ ಮೈಸೂರು ಹತ್ರ ಇರೋದು ಆ ಸಮಸ್ಯೆ ಸಮಸ್ಯ ಇದೆ ಮತ್ತೆ ಇವರು ಬೆಂಗಳೂರಿನ ಈಗ ಬಿ ಬಿ ಎಂ ಪಿ ಸರೌಂಡಿಂಗ್ ಬರ್ತಿರುವಂತಹ ಹೊಸ ಲೇಔಟ್ ಗಳಿಗೆ ಇವರು ಖಾತೆಗಳನ್ನ ಅಪ್ರೂವಲ್ ಮಾಡ್ತಾ ಇಲ್ಲ ಅಷ್ಟು ಸುಲಭವಾಗಿ ಖಾತೆಗಳು ಸಿಗ್ತಾ ಇಲ್ಲ ಹೊಸ ಸೈಡ್ ಗಳಿಗೆ ಹೊಸ ಲೇಔಟ್ ಗಳಿಗೆ ತಿರ್ಗ ಹೊಸ ಬಿಲ್ಡಿಂಗ್ ಗಳಿಗೆ ಸಿಟಿ ಒಳಗಡೆ ಇರೋದಕ್ಕೆ ನಿಮಗೆ ಪ್ಲಾನಿಂಗ್ ಅಪ್ರೂವಲ್ ಬೇಕು ಅಂದ್ರೆ ನಿಮಗೆ ಸಾವಿರಾರು ರೂಪಾಯಿ ಲಕ್ಷಾಂತರ ಕೋಟಿ ಅಂತ ರೂಪಾಯಿ ಲಂಚ ನಡೀತಾ ಇದೆ ಇವತ್ತು ಬಗ್ಗೆ ಫೋಕಸ್ ಮಾಡಿ ಬಿಬಿಎಂಪಿ ವಲಯದಲ್ಲಿರುವಂತಹ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳಿ ಡೆಂಗ್ಯೂ ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಹರಡಿದೆ ನಿನ್ನೆ ನೂರ ಎಪ್ಪತ್ತು ಕೇಸು ತಿರುಗ ಅದರೊಳಗೆ ಮಾದೇವಪುರ ವಲಯ ಒಂದರೊಳನೆ ಒನ್ ಔಟ್ ಆಫ್ ಫೋರ್ ಕೇಸ್ ಅಲ್ಲೇ ಬರ್ತಾ ಇದೆ ಈ ಬೆಂಗಳೂರು ಸಿಟಿ ಒಳಗಡೆ ಇರುವಂತಹ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಬಗ್ಗೆ ಇವರು ಕನ್ಸರ್ನ್ ಇಲ್ಲ ಅವರು ಉಸ್ತುವಾರಿ ಸಚಿವರಾಗಿ ಅದನ್ನ ಬಿಟ್ಬಿಟ್ಟು ಈ ಸಮಸ್ಯೆಗಳೆಲ್ಲ ತಲೆ ಮದುವೆ ಮುಂದೆ ಕುತ್ಕೊಳ್ಳುತ್ತೆ ಅಂತ ಹೇಳಿ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಯಾವುದೋ ಮಾಡ್ತಾರೆ ಮತ್ತೆ ಎಷ್ಟು ಅವೈಜ್ಞಾನಿಕವಾಗಿ ಮಾಡ್ತಾರೆ ಅಂತ ವಿಷಯ ಹೇಳ್ತೀನಿ ಕೇಳಿ ಕಳೆದ ಜುಲೈ ಫಸ್ಟಿಂದ ಇವರು ಬೆಲೆ ಏರಿಕೆ ಮಾಡಲ್ಲ ಸಿಕ್ಸ್ ಸಿಕ್ಕಿದ ಕಡೆ ಎಲ್ಲ ಬೆಲೆ ಏರಿಕೆ ಮಾಡಕ್ಕೆಬಿಟ್ರಿ ಬಿಡಿ ಅದರ ಒಂದು ಭಾಗವಾಗಿ ಇವರು ಈ ನೋಂದಣಿ ಶುಲ್ಕ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂಯನ್ನ ಜಾಸ್ತಿ ಮಾಡಿದ್ರಲ್ವಾ ರಿಲೇಟೆಡ್ ಟು ಸೇಮ್ ರಿಯಲ್ ಎಸ್ಟೇಟು ಎಲ್ಲಾನು ಇವ್ರು ಸ್ಟ್ರೇಟ್ ಡಬಲ್ ಬರೋ ಇರೋಬರೋ ಸರೌಂಡಿಂಗಲ್ಲಿ ಎಲ್ಲಾನು ಇವ್ರು ಅನ್ಕೊಂಡಿದ್ರು ಯಾರು ಐಡಿಯಾ ಕೊಟ್ಟರೋ ಗೊತ್ತಿಲ್ಲ ಡಬಲ್ ಮಾಡಿದ ತಕ್ಷಣ ರೆವಿನ್ಯೂ ಡಬಲ್ ಆಗ್ಬಿಡುತ್ತೆ ನಮಗೆ ಆದಾಯ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇವರು ವ್ಯಾಲ್ಯೂಯೇಷನ್ ಡಬಲ್ ಮಾಡಿದ ತಕ್ಷಣ ಅದನ್ನು ತೊಗೊಳ್ಳೋವಂಥ ಕೆಪಾಸಿಟಿರು ಆದಾಯನೂ ಡಬಲ್ ಆಗಬೇಕಲ್ವಾ ಇದರಿಂದ ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರದ ಖಜಾನೆ ಖಾಲಿ ಆಗಿದೆ ರಿಜಿಸ್ಟ್ರೇಷನ್ ಇಂದ ಬರ್ತಾನೆ ಇಲ್ಲ ಅಲ್ಲ ಹಣೆ ಅವ್ರಿಗೆ ಜಾಸ್ತಿ ತೆರಿಗೆ ಇವ್ರು ಅನ್ಕೊಂಡಷ್ಟು ಟಾರ್ಗೆಟ್ ಎಮ್ ಮೀಚ್ ಮಾಡಕ್ ಇಲ್ಲ ಈವನ್ ಫಿಫ್ಟಿ ಪರ್ಸೆಂಟ್ ರೀಚ್ ಮಾಡಕ್ ಇಲ್ಲ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಇರುವಂತಹ ಒಂದು ಬಿ ಬಿ ಎಂ ಪಿ ವಲಯದಲ್ಲೇ ಇವರಿಗೆ ಸರಿಯಾಗಿ ಹ್ಯಾಂಡಲ್ ಮಾಡೋಕಾಗ್ತಾ ಇಲ್ಲ ಅದನ್ನ ಬಿಟ್ಬಿಟ್ಟು ಇವತ್ತು ಇವರು ಹೊರಗಡೆ ಹೋಗ್ಬಿಟ್ಟು ನಾನು ರಾಮನಗರ ಸೇರಿಸ್ತೀನಿ ಕನಕ್ಪುರ ಸೇರಿಸ್ತೀನಿ ಅಂತ ಹೇಳ್ತಾರಲ್ಲೇ ಪ್ರಯತ್ನ ಆಗೋದಿಲ್ಲ ಬಹುತೇಕ ಅದನ್ನ ಬಿ ಬಿ ಎಂ ಪಿ ನಾಳೆ ದಿವಸ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆದರೂ ಕೂಡ ಇಡೀ ರಾಮನಗರ ಜಿಲ್ಲೆ ಸೇರೋದಿಲ್ಲ ಬಹುತೇಕ ನಮ್ಗೆ ಗೊತ್ತಿರೋ ಪ್ರಕಾರ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಪ್ರಪೋಸಲ್ ಪ್ರಕಾರವಾಗಿ ನೋಡ್ತಾ ಹೋದ್ರೆ ಬಹುಶಃ ಬಿಡದಿ ಒಂದು ಹೋಬಳಿ ಮಾತ್ರ ಜಿ ಬಿ ಅಂಡರ್ಗೆ ಬರುವಂತ ಚಾನ್ಸಸ್ ಇದೆ ಅನ್ನುವಂತ ಹೇಳ್ತಾರೆ ಅವರು ಅಲ್ಲ ನಾನು ಹೇಳೋದು ಒಬ್ರು ಜವಾಬ್ದಾರಿಯುತ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆಗಳ್ ಈ ಸಮಸ್ಯೆಯನ್ನು ತಗೊಂಡೋಗಿ ಮುಖ್ಯಮಂತ್ರಿಗಳ ಹತ್ರನೋ ಪ್ರಧಾನಮಂತ್ರಿಗಳ ಹತ್ರನೋ ಅಥವಾ ಇನ್ಯಾರ ಹತ್ರನೋನೋ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳೋದು ಬಿಟ್ಬಿಟ್ಟು ಈ ವಿಷಯ ನಿಜವಲ್ಲ ನೆಸೆಸಿಟಿನ ಆದ್ಮೇಲೆ ಕೊನೆಗೆ ಒನ್ ಪಾಯಿಂಟ್ ಹೇಳ್ತೀನಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಡೀ ದೇಶದಲ್ಲೇ ಅತಿ ಹೆಚ್ಚು ಆಸ್ತಿ ಹೊಂದಿರುವಂತಹ ಶಾಸಕ ಸಾವಿರದ ನಾನೂರ ಮೂವತ್ತೈದು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿರೋದು ಇವಾಗ ಇದನ್ನೆಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಅದು ಅವ್ರವ್ರ ಜಮೀನುಗಳು ಎಷ್ಟೆಷ್ಟಿದೆ ಅದೆಲ್ಲ ಇನ್ನೂ ಒಂದು ಸಾವಿರ ಕೋಟಿ ಆಡಾದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರದೀಪ್ ಅವ್ರ ಯಾವ ರೀತಿ ಈಗ ನೀವು ಹೇಳ್ತಾ ಇದ್ರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅದರ ಬದಲಿಗೆ ಇದನ್ನ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವೂ ಕೂಡ ಇದ್ದೇ ಇದೆ ಚನ್ನಪಟ್ಟಣದಲ್ಲಿ ಬೈಎಲೆಕ್ಷನ್ ಇದೆ ಈ ಸಂದರ್ಭದಲ್ಲಿ ಇದು ಆಗುತ್ತೆ ಅನ್ನೋದು ಬಹುತೇಕ ಚನ್ನಪಟ್ಟಣ ಬೈ ಎಲೆಕ್ಷನ್ ಬರುತ್ತೆ ಬರಲ್ಲ ಅನ್ನೋದಕ್ಕಿಂತ ಮುಂಚಿತವೇ ಬೆಂಗಳೂರಿಗೆ ಸೇರಿಸ್ತೀವಿ ಅನ್ನೋಂಥ ಮಾತ್ರ ಅವರು ಶುರು ಮಾಡಿದರು ಕನಕಪುರದಿಂದಲೇ ಶುರು ಮಾಡಿದರು ಅವಾಗಲೂ ಕೂಡ ಅವರಲ್ಲಿ ಒಂದು ವಿಚಾರ ಇತ್ತು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರಿಡಬಹುದು ಅನ್ನೋದನ್ನ ಒಂದು ಕಡೆ ಅವರು ಮಾತಾಡ್ತಿದ್ದ ಸದ ಮೇಲೆ ಮಾಗಡಿ ಶಾಸಕರು ಈ ವಿಚಾರವನ್ನು ಹೇಳಿದರು ಅವತ್ತು ಬಾಲಕೃಷ್ಣ ಅವರು ಈ ಮಾತನಾಡಿದರು ಬೆಂಗಳೂರು ದಕ್ಷಿಣ ಅಂತ ಹೇಳ್ಕೊಂಡು ಹೆಸರಿಡ್ತೀವಿ ನಾವು ಅನ್ನುವಂಥ ರೀತಿಯ ಪ್ರಪೋಸಲನ್ನು ಅವಾಗಲೇ ಶುರು ಮಾಡಿದ್ರು ಇವತ್ತು ಈಗ ಅಧಿಕೃತವಾಗಿ ಬಂದಿದೆ ಆದರೆ ಆಗ್ಲೇ ನಾಗರಾಜ್ ಯಾದವ್ರು ಹೇಳಿದರು ಬ್ರ್ಯಾಂಡ್ ಜಾಸ್ತಿ ಆಗುತ್ತೆ ಈ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ ಒಟ್ಟು ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ನಿಮಗೆ ಸಿಗುತ್ತೆ ಅಂತ ತಿಳ್ಕೊಂಡು ರಾಮನಗರಕ್ಕೆ ರಾಮನಗರ ಅನ್ನುವಂಥ ಹೆಸರಿನ ಮೂಲಕ ಹಂಗಾದರೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ತರದಕ್ಕೆ ಸಾಧ್ಯ ಆಗೋದಿಲ್ವ ಖಂಡಿತ ಸಾಧ್ಯ ಇದೆ ಯಾಕೆ ಅಂತಂದರೆ ಕಳೆದ ಹನ್ನೆರಡು ಹದಿಮೂರು ತಿಂಗಳಿಂದೆ ಅವರು ಸರ್ಕಾರ ಬಂದ ಸಂದರ್ಭದಲ್ಲಿ ಈ ಮಾತನ್ನು ಪ್ರಸ್ತಾಪ ಮಾಡಿದ್ದುಂಟು ತನಂದ್ರ ದೊಡ್ಡ ಮಟ್ಟದ ವಿರೋಧ ಆದಮೇಲೆ ಅದು ಸ್ಟಾಪ್ ಮಾಡಿದರು ಮತ್ತು ಈಗ ಕೈಗೆತ್ಕೊಂಡಿದ್ದಾರೆ ಕಾರಣ ಏನಪ್ಪಾ ಅಂದರೆ ಅದು ಚನ್ನಪಟ್ಟಣ ಉಪಚುನಾವಣೆಯ ದೃಷ್ಟಿಕೋನದಿಂದ ಇಟ್ಕೊಂಡಿದ್ದಾರೆ ನಾವು ಚನ್ನಪಟ್ಟಣ ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೋಡಿ ಇಡೀ ಜಿಲ್ಲೆಗೆ ರಾಮನಗರ ಜಿಲ್ಲೆಗೆ ಬೇಕಾಗಿದ್ದೇನು ಚನ್ನಪಟ್ಟಣ ಕನಕಪುರ ಮತ್ತು ಮಾಗಡಿ ಇದನ್ನು ಕನೆಕ್ಟ್ ಮಾಡ್ತಕ್ಕಂಥ ಕನೆಕ್ಟಿವಿಟಿ ಮಾಡ್ತಕ್ಕಂಥ ಯಾವುದೇ ರಸ್ತೆಗಳಿಲ್ಲ ಈ ನಾಲ್ಕು ತಾಲೂಕುಗಳನ್ನು ಕನೆಕ್ಟಿವಿಟಿ ಮಾಡಲಿಕ್ಕೆ ಒಂದು ಔಟರ್ ರಿಂಗ್ ರೋಡ್ ಅವಶ್ಯಕತೆ ಇತ್ತು ಇವತ್ತಿರೋದ್ರ ಬಗ್ಗೆ ಯಾವುದೇ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಮಾಡಿಲ್ಲ ಚನ್ನಪಟ್ಟಣದಲ್ಲಿ ಒಂದು ಸ್ಪನ್ಸ್ ಪಿಲ್ಕ್ ಮಿಲ್ ಇತ್ತು ಅದು ಮುಳುಗುವ ಹಂತದಲ್ಲಿದೆ ಅದಕ್ಕೆ ಒಂದು ಕಾರ್ಯರೂಪ ಕೊಟ್ಟು ಅದನ್ನು ಮರು ಹುಟ್ಟಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಆ ದೃಷ್ಟಿಕೋನ ಯಾವುದೇ ಕಾರ್ಯಕ್ರಮವನ್ನು ಜೋಡಿಸಲಿಲ್ಲ ರೇ ಇದು ಚನ್ನಪಟ್ಟಣ ರಾಮನಗರ ಜಿಲ್ಲೆ ಅಂದರೆ ರೇಷ್ಮೆಗೆ ಭಾಳ ದೊಡ್ಡ ಹೆಸರಿದೆ ರೇಷ್ಮೆ ಮಾರುಕಟ್ಟೆ ದೊಡ್ಡ ಅವಶ್ಯಕತೆ ಇದೆ ರಾ ಅಂತಾರಾಷ್ಟ್ರೀಯ ಮಟ್ಟದ ಕ್ಯಾ ಇದನ್ನ ಟಚ್ ಕೊಡಬೇಕಾಗಿದ್ದುದು ಅವ್ರ ಜವಾಬ್ದಾರಿ ಅದಕ್ಕೆ ಯಾವುದೇ ಕಾರ್ಯಕ್ರಮ ಅಲ್ಲ ಆದರೆ ಒಂದು ಒಂದು ನಿಮ್ಮ ನಿಮ್ಮ ಮಾತಿನ ಮಧ್ಯದಲ್ಲಿ ಇರುವಂಥ ಪ್ರಶ್ನೆ ಅಂದರೆ ಈಗ ಅವರು ಅವರೇ ಒಂದು ಮಾತನ್ನು ಹೇಳಿದರು ಡಿ ಸಿ ಎಮ್ ಅವರು ನೀವು ಯಾರು ಜಾಗ ಮಾಡಬೇಡಿ ನಿಮ್ಮ ಜಾಗಕ್ಕೆ ಬಹಳ ದೊಡ್ಡ ಬೆಲೆ ಬರುತ್ತೆ ಹೇಳ್ಕೊಂಡು ಬಹುಶಃ ರೇಷ್ಮೆ ಬೆಳಿಬೇಕಾದಂಥ ಅವಶ್ಯಕತೆ ಬೀಳೋದಿಲ್ಲ ಅನ್ನೋಂಥ ಸ್ಟೇಜ್ಗೆ ಹೋಗುತ್ತೆ ರಾಮನಗರದಲ್ಲಿ ಹೆಸರಿನಲ್ಲಿರುವಂತಹ ಏನು ರೇಷ್ಮೆಯ ನಾಡು ರಾಮನಗರ ಅನ್ನೋದು ಇರೋದೇ ಇಲ್ಲ ಅವಾಗ ಯಾರು ರೇಷ್ಮೆ ಬೆಳಿತಾರೆ ನೋಡಿ ಅವ್ರು ಹೇಳೋ ಥರ ಆಗೋಂಗಿದ್ದಿದ್ರೆ ಅದು ಬೇರೆ ರೀತಿ ಆಗ್ಬಿಡ್ತಿತ್ತು ಅದು ಸಾಧ್ಯನೇ ಇಲ್ಲ ಇನ್ನೂ ನೀವು ನೋಡಿದ್ರೆ ನೀವು ಬೆಂಗಳೂರಿಂದ ಹೊರಟ್ರೆ ಎಲ್ಲ ಗುಡ್ಡೆಗಳು ಮಾಯ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಶೇಪ್ ಪಡ್ಕೊಂಡಿದೆ ದೊಡ್ಡ ದೊಡ್ಡ ಗುಡ್ಡೆಗಳು ಇವತ್ತು ಯಾವ ರೀತಿ ಶೇಪ್ ಪಡ್ಕೊಂಡಿದೆ ಆ ಆ ಶೇಪ್ಗೆ ಕಾರಣ ಯಾರು ಅನ್ನೋದು ಇಡೀ ರಾಮನಗರ ಜಿಲ್ಲೆ ಜನತೆ ಗೊತ್ತಿದೆ ಅದ್ರ ಕಾರಣ ಗೊತ್ತಿದೆ ನೀವು ಬಿಡದಿ ಹೋಬಳಿಯಲ್ಲೂ ಹೋಗಿರಾಗಿರ್ಬೋದು ಕನಕಪುರ ರೋಡಲ್ಲಿ ಆಗಿರ್ಬೋದು ಇರ್ಬೋದು ಮತ್ತೆ ರಾಮನಗರ ಸುತ್ತಮುತ್ತ ಇರ್ಬೋದು ಆ ಎಲ್ಲ ಗುಡ್ಡೆಗಳ ಮಾಯಕ್ಕೆ ಕಾರಣರಾಗಿದ್ದಾರೆ ಅವರು ಅವರು ಈ ಮಾತನ್ನ ಹೇಳ್ಬಾರ್ದು ಈಗ ಸಾರ್ವಜನಿಕವಾಗಿರಿದಂಥ ಎಲ್ಲ ಆಸ್ತಿಪಾತ್ರೆಗಳನ್ನು ಲೂಟಿ ಹೊಡೆದಿದ್ದಾರೆ ಸುಮ್ಮನೆ ಆಮ ಆದರೆ ಈಗ ಪ್ರಸ್ತಾಪ ಆದರೆ ಹೇಳ್ತೀವಿ ಅದಾದ್ಮೇಲೆ ನಮಗೆ ಸರ್ ಇವತ್ತು ರಾಮನಗರದಲ್ಲಿ ಒಂದು ಕಾಲೇಜ್ ಕಾಲೇಜಿಲ್ಲ ರಾಮನಗರದಲ್ಲಿ ಡಿಗ್ರಿ ಕಾಲೇಜ್ಗಳಿಲ್ಲ ರಾಮನಗರನೇ ಚನ್ನಪಟ್ಟಣಕ್ಕೆ ಬರ್ತಾರೆ ಡಿಪ್ಲೊಮಾ ಕಾಲೇಜ್ಗೆ ಇದು ಅವಶ್ಯಕತೆ ಇದೆ ನಾವು ಯೂನಿವರ್ಸಿಟಿ ಅವಶ್ಯಕತೆ ಇದೆ ನೀವು ಅದ್ರ ಬಗ್ಗೆ ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಇಂಜಿನಿಯರಿಂಗ್ ಕಾಲೇಜ್ ಅವಶ್ಯಕತೆ ಇದೆ ನೀವು ಈ ಥರದ ಒಂದು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮದನ್ನ ಮಾಡಿಕೊಂಡಾಗ ಅದು ಭೂಮಿಯ ಬೆಲೆ ಪ್ಯಾನಾಗಿ ಹೆಚ್ಚುತ್ತೆ ಆದರೆ ನೀವು ಅದ್ಯಾವುದನ್ನು ಮಾಡಿದೆ ನೀವು ಈ ರೀತಿ ಬ್ರ್ಯಾಂಡ್ ಬೆಂಗಳೂರು ಕೊಟ್ಕೊಂಡು ನಿಮ್ಮವೇನೋ ಪರ್ಸ್ನಲ್ ಇದಕ್ಕೋಸ್ಕರ ಮಾಡ್ತಾ ಇರ್ತಾ ಇದಿಲ್ಲ ಇದರಿಂದ ಯಾವುದೇ ರೀತಿಯ ನೀವು ಗೆರಿಕೆ ಯಾವುದೇ ಇಲ್ಲ ಇದು ವೈಯಕ್ತಿಕವಾಗಿರುವಂತಹ ವಿಚಾರಗಳಿಗೆ ಬೇಕಾಗಿ ಎಷ್ಟೇ ಮಾಡ್ತಾ ಇರುವಂಥದ್ದು ಅಷ್ಟೇ ಹೇಳಿ ಈಗ ವೈಯಕ್ತಿಕ ಟೀಕೆಗಳನ್ನ ಮಾಡೋದು ಬಿಡಬೇಕಾಗ್ತದೆ ಅವರು ದೂರದೃಷ್ಟಿ ಇಟ್ಕೋಬೇಕು ರಾಮನಗರ ವಿಚಾರದಲ್ಲಿ ಹೇಳಿದ್ರು ಡಿಪ್ಲೊಮಾ ಕಾಲೇಜ್ ಇಲ್ಲ ಡಿಗ್ರಿ ಕಾಲೇಜ್ ಇಲ್ಲ ಮೇ ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರು ಎರಡೆರಡು ಸಲ ಮುಖ್ಯಮಂತ್ರಿ ಆಗಿದ್ರು ಅವ್ರ ಕುಟುಂಬದಲ್ಲಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳಾಗಿದ್ರು ಏನ್ರಿ ಹೇಳ್ತೀರಿ ಇಲ್ಲ ಹೇಳಿ ನಾಚಿಕೆ ಆಗಲ್ಲ ಹೇಳಕ್ಕ ಹೇಳಕ್ಕಾದ್ರೂ ನೀವೇನು ಬೇರೆ ಊರಿಂದ ಬಂದಿಲ್ಲ ನೀವೇ ಬೆಳಗಾವಿಂದ ಬಂದುಬಿಟ್ಟು ರಾಮನಗರವಾಗಿ ಮಾತಾಡ್ತದೆ ನಿಮಗೆ ಅರಿವಿಲ್ಲ ಅಂತ ಹೇಳೋದು ಅಲ್ಲೇ ಮಾತಾಪಡಿಕೊಂಡಿದ್ರಿ ಉದಾಹರಣೆಗೆ ಹೇಳಬೇಕು ಅಂದರೆ ಚನ್ಪಟ್ಟಿನಲ್ಲಿ ಮನೆ ಜನಸ್ಪಂದನ ಕಾರ್ಯಕ್ರಮ ಹತ್ತು ಸಾವಿರ ಅಪ್ಲಿಕೇಶನ್ ಕೊಡ್ತಾವೆ ಇದ್ದರೆ ಯಾವ ಯೋಗ್ಯತೆ ಇಟ್ಕೊಂಡು ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ಅಲ್ಲ ನಿಮ್ಮ ನಾಯಕರಲ್ಲಿ ಶಾಸಕರಾಗಿ ಕೆಲಸ ಮಾಡಿಲ್ಲ ಹೇಳ್ತಾ ಇದೀನಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥವ್ರು ಐದು ಮೆಡಿಕಲ್ ಕಾಲೇಜ್ ಪ್ರಪೋಸಲ್ ಕರ್ನಾಟಕದಿಂದ ಹೋಗ್ತದೆ ಮೂರು ಪ್ರೈವೇಟ್ನವ್ರದ್ದು ಕ್ಲಿಯರ್ ಆಗ್ತದೆ ಎರಡು ಸರ್ಕಾರದ್ದು ಕ್ಲಿಯರ್ ಆಗಲ್ಲ ಅಂತಂದ್ರೆ ರಾಜಕೀಯವಾಗಿ ನೀವು ಬೇರೆ ಪಕ್ಷದಲ್ಲಿ ಇರ್ಬೋದು ಕೇಂದ್ರ ಸರ್ಕಾರ ಬೇರೆ ಪಕ್ಷ ಆಡಳಿತ ನಡೆಸಿರ್ಬೋದು ರಾಜ್ಯಸಭೆ ಆದರೆ ನೀವು ಅದು ಆಗೋಕ್ಕೆ ಮುಂಚೆ ನೀವು ಅದರ ಗಮನ ಹೇಳಿದಿರ ಬಿಟ್ಬಿಟ್ಟು ಕೇಂದ್ರದಲ್ಲಿ ಸಚಿವರಾಗಿದ್ದೀರಲ್ರಿ ಇದನ್ನ ಪ್ರಪೋಸಲ್ ಕಳ್ಸೋಕ್ ಪೆಂಡಿಂಗ್ ಇಟ್ಕೊಂಡು ನಮ್ಮ ಕಂಪ್ಲೇಂಟ್ಸ್ ತಗೊಂಡು ರಾಜ್ಯ ಸರ್ಕಾರನ ಮಾಡಬೇಕಾದ ಔದಾರ್ಯ ತೋರಿಸಬೇಕಾಗಿತ್ತು ರಿಜೆಕ್ಟ್ ಆಗಿ ಕಳಿಸಿ ಕೇಳೋದಾದರೆ ಕೇಳುದಾದ್ರೆ ನಾವು ಟೆಕ್ನಿಕಲ್ ರೀಸನ್ಸ್ ಇದ್ರೆ ನಾವು ಸರಿ ಮಾಡ್ಕೊಂಡು ಮಾಡ್ತೀವಿ ಆದ್ರೆ ಕೇಂದ್ರ ಸರ್ಕಲಿ ಸಚಿವರು ಮಾಡಿರೋದು ಏನಕ್ಕೆ ಕನಕಪುರದ ಜನ ರಾಮನಗರದ ಜನ ಅಥವಾ ನಿಮ್ಮ ಮಂಡ್ಯದ ಜನ ನಿಮ್ಮ ಮತ ಹಾಕಿ ನ ಜನತಾ ದಳದ ಪಾರ್ಟಿನ ದಿನ ಬ್ಯಾಸ್ಟಿ ಮಾಡ್ಕೊಂಡಿದ್ವಿ ಒಕ್ಕಲಿಗರ ನಾಯಕರು ಕಳಿಸಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ನಿಮ್ಮ ಸಚಿವರುಗಳಿಗೆ ಈ ವಿಚಾರ ಏನು ಇಲ್ಲ ನಮ್ಮ ನಮ್ಮ ಪ್ರಯತ್ನ ಮಾಡ್ತೀವಿ ಇವರೇ ಕಲ್ ಎಲ್ಲಿ ಹಾಕಿರ್ಬೋದು ಮೆಡಿಕಲ್ ನಾಯಕರು ನಾಯಕರು ಎರಡು ಮೆಡಿಕಲ್ ಕಾಲೇಜ್ ಆಗದಿರೋ ಕಾರಣ ಯಾರು ಇವ್ರಲ್ಲಿರ್ತಕ್ಕಂಥ ಕೇಂದ್ರ ಸಚಿವರೇ ಕಾರಣ ಅಂತ ಹೇಳ್ತೀನಿ ಏನ್ ಕರ್ನಾಟಕದ ಸಚಿವರು ಕಡಲೆ ಕೈ ತಿಂತ ಇದಾರೆ ಅಲ್ಲಿ ಕುತ್ಕೊಂಡು ನಮ್ಮ ಎರಡು ಮೆಡಿಕಲ್ ಕಾಲೇಜ್ ಕೊಡ್ಸ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಯಲ್ಲಿ ನಾವು ಮಾಡ್ಸ್ಕೊ ಬರಬೇಕು ಅನ್ನೋದ್ರ ನಾವು ಖಂಡಿತವಾಗ್ಲೂ ಮಾಡಿಸ್ಕೊ ಬರ್ತೀವಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ಕಾರಣಗಳ ಗುಡ್ಡೆಗಳೆಲ್ಲ ಬುಡ್ ಗುಡ್ ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಬೇಕು ಅಲ್ಲಿ ಶಾಸಕರಾಗಿದ್ರಿ ಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿದ ಎಲ್ಲ ಆಗಿದ್ರಲ್ರಿ ಮನೆಯಲ್ಲಿ ಪ್ರಧಾನಮಂತ್ರಿಯವರು ಆಗ್ಬಿಟ್ಟಿದಲ್ರಿ ಯಾರು ತಪ್ಪು ಮಾಡಿದ್ರೆ ಕ್ರಮ ನಿಮ್ಮ ನಿಮ್ಗೆ ಕೈ ಕೈ ಕಾಲು ಕಟ್ಟಾಕಿದ್ರೆ ಯಾರಾದ್ರೂ ಇವತ್ತು ಬಂದು ಹೇಳ್ತಾ ಇದ್ರಿ ನೀವು ಎಲ್ಲ ಹೊಡ್ಕೊಂಡು ಅಂತ ಯಾರಿಗೆ ಮಾತಾಡ್ತಾ ಇದ್ರಿ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರು ಆ ರೀತಿ ಆ ಯೋಚನೆ ಮಾಡಿದ್ರೆ ನಿಮ್ಮ ಜಮೀನ ಮಾರಿ ಅಂತ ಹೇಳ್ತಾ ಇರಲಿಲ್ಲ ಅವರು ಸಾವಿರಾರು ಎಕರೆ ಕಂಡುಕೋಬಾರ್ದಾಗಿತ್ತು ಅವ್ರು ಹೇಳ್ತಾರೆ ಒಂದು ಒಂದು ಇಂಚು ಭೂಮಿನ ಮಾರಬೇಡಿ ನೀವು ಜನಗಳ ಪರ ಇತ್ತಾರಕ ಆಗಿರೋ ಮೆಡಿಕಲ್ ಕಾಲೇಜು ಈ ಭಾಗದಲ್ಲಿ ಕನಕಪುರ ರಾಮನಗರಕ್ಕೆ ಮೆಡಿಕಲ್ ಇಲ್ಲಿ ಇಲ್ಲಿ ಇವರು ಹೇಳ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು ನಗರದ ಹೆಸರನ್ನ ಈ ಉಳಿದ ಭಾಗಗಳು ಕೂಡ ಬಳಕೆ ಮಾಡಿಕೊಂಡು ಸುತ್ತಮುತ್ತಲ ಜಿಲ್ಲೆಗೆ ಅಂದರೆ ವಿಶೇಷವಾಗಿ ರಾಮನಗರ ಜಿಲ್ಲೆಗೆ ಕನಕಪುರ ಇರುವಂತಹ ರಾಮನಗರ ಜಿಲ್ಲೆಗೆ ಬಳಕೆ ಮಾಡೋದ್ರ ಮೂಲಕವಾಗಿ ನಾವು ಆ ಅನ್ನು ಜಾಸ್ತಿ ಮಾಡ್ತೀವಿ ಅಥವಾ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಅದ್ರೂ ಕೂಡ ಉಪಯೋಗ ಆಗಲಿ ಅಂತ ಮಾಡ್ತೀವಿ ಈ ಬೆಂಗಳೂರಿನ ಅಂತಾರಾಷ್ಟ್ರೀಯ ಖ್ಯಾತಿಯನ್ನೇ ಇಟ್ಟುಕೊಂಡೇನೆ ಹುಸೂರಿನಂತಹ ಪಕ್ಕದ ರಾಜ್ಯದ ಹೊಸೂರು ಯಾವ ಸ್ವರೂಪದಲ್ಲಿ ಕೈಗಾರಿಕೆಯಲ್ಲಿ ಬೆಳೆದಿದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಇರುವಂತಹ ಇತಿಹಾಸ ಹಿಂದೂಪುರ ಯಾವ ಸ್ವರೂಪದಲ್ಲಿ ಬೆಳೆದಿದೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂತಹ ಇತಿಹಾಸ ಈ ರೀತಿಯಾಗಿ ನಮ್ಮ ಅವುಗಳಿಗಂತೂ ಬೆಂಗಳೂರು ಅಂತ ಹೆಸರು ಇಟ್ಕೊಳ್ಳಕ್ಕೆ ಆಗೋದಿಲ್ಲ ನಾವು ಆದರೆ ಅವು ಬೆಂಗಳೂರಿನ ಹೆಸರಿನ ಕಾರಣಕ್ಕಾಗಿನೇ ಅಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಅದು ರಾಮನಗರದಲ್ಲೂ ಕೂಡ ಅಭಿವೃದ್ಧಿ ಆಗೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ ಏನು ಹೆಸರು ಬದಲಾವಣೆ ಆದ ತಕ್ಷಣ ಬೆಂಗಳೂರಿನಿಂದ ರಾಮನಗರಕ್ಕಿರುವ ಡಿಸ್ಟೆನ್ಸ್ ಆಗಲಿ ಕನಕಪುರಕ್ಕಿರುವಂತಹ ಡಿಸ್ಟೆನ್ಸ್ ಆಗಲಿ ಬದಲಾವಣೆ ಆಗೋದಿಲ್ಲ ಈ ಕೇವಲ ಹೆಸರು ಬದಲಾವಣೆ ಮಾಡಿದ ತಕ್ಷಣನೇ ಏನೋ ಒಂದು ಅದ್ಭುತವನ್ನ ಸಾಧಿಸಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಜನರಿಗೆ ಒಂದು ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸಮಂಜಸವಾದದ್ದು ಶಿವಶಂಕರ್ ಅವರೇ ಈಗ ನೋಡಿ ಹರಿಪ್ರಸಾದ್ ಈ ರಾಮನಗರದ ಬ್ರ್ಯಾಂಡ್ ಬಗ್ಗೆ ಮಾತನಾಡ್ತಾರಲ್ಲ ರಾಮನಗರದ ಬ್ರ್ಯಾಂಡ್ ಇವತ್ತು ಒಂದು ನೀವು ಐವತ್ತು ವರ್ಷಕ್ಕೆ ಹೋಲಿಸಿ ನೋಡಿದ್ರೆ ಕಮ್ಮಿ ಆಗಿದೆ ಹೊರತು ಹೆಚ್ಚಾಗಿಲ್ಲ ಯಾಕೆಂದ್ರೆ ರಾಮನಗರ ಕಾಲ್ಡ್ ಕ್ಲೋಸ್ ಪೇಟ್ ಬ್ರಿಟಿಷರ್ ಕಾಲದಲ್ಲಿ ಬೆಂಗಳೂರು ಇವತ್ತು ಎಷ್ಟು ವೈಬ್ರೆಂಟ್ ಆಗಿದೆಯೋ ಅದಕ್ಕೆ ಸರಿಸಮನಾಗಿ ಬೆಳೆದಂತಹ ಒಂದು ಜಾಗ ಅದು ಕ್ಲೋಸ್ ಪೇಟ್ ಅಂತ ಒಂದು ಹೆಸರಿನಲ್ಲಿ ಬರೀ ರೇಷ್ಮೆ ಅಷ್ಟೇ ಅಲ್ಲ ಇವತ್ತು ಮಾವಿನ ಹಣ್ಣು ಇದೆಯಲ್ಲ ಮ್ಯಾಂಗೋ ಮಾರ್ಕೆಟ್ ಇದು ಒಂದು ಗ್ಲೋಬಲ್ ಮಾರ್ಕೆಟ್ ಆಗಿದೆ ಅಂದ್ರೆ ಇದೆಲ್ಲ ಅಂದ್ರೆ ಈ ರಾಮನಗರ ನಮ್ಮ ನಮ್ಮನ್ನ ಆಳ್ತಾ ಇದ್ದಾರಲ್ಲ ಇವತ್ತು ಕಾಂಗ್ರೆಸ್ ನಿನ್ನೆ ಬಿಜೆಪಿ ಮೊನ್ನೆ ಜೆ ಡಿ ಎಸ್ ಇಂಥವ್ರ ಕೈಗೆ ಸಿಕ್ಕದ ಮೇಲೆ ಇನ್ನಷ್ಟು ಪ್ರಬಲವಾಗಿ ಆಗಿರ್ಬೇಕಾಗಿತ್ತು ದುರ್ಬಲವಾಗಿದೆ ಅನ್ನೋದನ್ನ ನಾವು ಅನಿವಾರ್ಯವಾಗಿ ಹೇಳಬೇಕಾಗಿದೆ ಹೇಳಬೇಕಾಗಿತ್ತು ಇಂಥವ್ರು ಬಂದು ಇವತ್ತು ರಾಮನಗರವನ್ನ ಹೆಸರು ಮಾತ್ರ ಚೇಂಜ್ ಮಾಡ್ತೀವಿ ಅನ್ನೋದ್ರದ್ದು ಲಾಜಿಕ್ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಈ ಡಿ ಸಿ ಎಂ ಅವ್ರಾಗ್ಲಿ ಸಿ ಎಂ ಅವ್ರಾಗ್ಲಿ ಇವತ್ತು ನಾಳೆ ಇಲ್ಲ ನಾಳಿದ್ದು ಕ್ಯಾಬಿನೆಟ್ ಅಲ್ಲಿ ಬರ್ತಾ ಇದಿ ಅಂತ ಜನಗಳಿಗೆ ಕನ್ವಿನ್ಸ್ ಆಗುವಾಗ ಮಾಡ್ಬೇಕು ಯಾಕೆ ನಾವ್ ಇಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಕ್ರಿಟಿಸೈಸ್ ಮಾಡೋದಕ್ಕಿಲ್ಲ ಅಂದ್ರೆ ಸರ್ಕಾರದ ಒಂದು ಯಾವ್ದೋ ಒಂದು ಪಾಲಿಸಿ ತಪ್ಪು ಅಂತ ಹೇಳೋದಿಕ್ಕೆ ಅದು ಅದು ನನ್ಗೆ ಇದು ಮಾಧ್ಯಮದವನಾಗಿ ನನ್ನ ಕೆಲಸ ಅದಲ್ಲ ಆದ್ರೆ ನಾನು ಕೇಳ್ತಾ ಏನಂತಂದ್ರೆ ವಾಟ್ ಈಸ್ ದಿ ಲಾಜಿಕ್ ವಾಟ್ ಈಸ್ ದಿ ಇದ್ರ ಪುಣ್ಯ ಏನು ಇದರ ಪುರುಷಾರ್ಥ ಏನು ರಾಮನಗರ ನಿನ್ನೆ ಎಲ್ಲ ಮೊನ್ನೆ ನೀವು ಇದು ಕನಕ್ಪುರನ ಬೆಂಗಳೂರ್ಗೆ ಸೇರಿಸ್ತೀವಿ ಅಂತ ಆ ನಿನ್ನೆ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಅಂತ ಮಾತಾಡಿದ್ದು ಅದ್ರ ಅದರಿಂದಗಡೆ ಬೆಂಗಳೂರಿನಲ್ಲೇನೆ ಟನ್ನಲ್ ರೋಡ್ಸ್ ಮಾಡ್ತೀವಿ ಅಂತ ಇದೆಲ್ಲವೂ ಬರೀ ಮಾತುಗಳಾಗಿ ಉಡ್ಕೊಂಡಿದ್ಯಲ್ಲ ಇವತ್ತು ಮಾತ್ರ ರಾಮನಗರವನ್ನ ಇವತ್ತು ಸಿಎಂ ಅವರಂತೂ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ನಾವು ಬೆಂಗಳೂರನ್ನ ಬೆಂಗಳೂರಿಗೆ ರಾಮನಗರ ಸೇರಿಸ್ತಾ ಇಲ್ಲ ಆಮೇಲೆ ರಾಮನಗರವನ್ನ ಸಪರೇಟ್ ಡಿಸ್ಟ್ರಿಕ್ಟ್ ಅಂದ್ರೆ ಯಾವುದೇ ಒಂದು ಹೊಸ ತರದ ಬೆಂಗಳೂರು ಸೌತಂತ ಡಿಸ್ಟ್ರಿಕ್ಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ಬರೀ ರಾಮನಗರನ ಹೆಸರಾಗಿ ಚೇಂಜ್ ಮಾಡ್ತಾ ರಾಮನಗರವನ್ನ ಬೆಂಗಳೂರು ಅಹ್ ದಕ್ಷಿಣ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನನ್ಗಿದ್ರದ್ದು ಅರ್ಥ ಆಗ್ತಾ ಇಲ್ಲ ದಿ ಎದರ್ ಆಂಡ್ ಇವಾಗ ಮೆಡಿಕಲ್ ಕಾಲೇಜ್ ಅಂತ ಬಂದಾಗ ಮೆಡಿಕಲ್ ಕಾಲೇಜು ಸ್ಯಾಂಕ್ಷನ್ ಆಗಿದ್ದು ಯಾಕೆ ರಿಜೆಕ್ಟ್ ಆಯ್ತು ಅನ್ನೋದು ಪ್ರಶ್ನೆ ಇಲ್ಲಿ ಕುತ್ಕೊಂಡು ರಾಜಕೀಯವಾಗಿ ಇದು ಮಾಡೋದಲ್ಲ ಯಾಕೆ ಅಂತಂದ್ರೆ ಇದು ರಿಜೆಕ್ಟ್ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ ಅಟಾನಮಸ್ ಬಾಡಿ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ ನೋಡುತ್ತೆ ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ ಅನ್ನ ಮೀಟ್ ಮಾಡಕ್ಕಾಗದೆ ಅಂದ್ರೆ ರಾಜ್ಯ ಸರ್ಕಾರದ ಕೆಲಸ ಏನಿರತ್ತೆ ನಮ್ಗೆ ಮೆಡಿಕಲ್ ಕಾಲೇಜ್ ಬೇಕು ಅಂದಾಗ ಆ ಮೆಡಿಕಲ್ ಕಾಲೇಜ್ ಇಲ್ಲಿ ಎಸ್ಟಾಬ್ಲಿಷ್ ಆಗ್ಬೇಕಾಗಿದ್ರೆ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯನ್ ಅನ್ನ ಮೀಟ್ ಮಾಡುವಂತ ಕೆಲಸ ನೀವು ಮಾಡ್ಬೇಕಾಗಿತ್ತಲ್ವಾ ಎಮ್ ಗೆ ಕನ್ವಿನ್ಸ್ ಮಾಡುವಂತ ಕೆಲಸ ಇವತ್ತಿನ ಅಂದ್ರೆ ಪ್ರೆಸೆಂಟ್ ರೆಜೀಮ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಅವರು ಮಾಡ್ಬೇಕಾಗಿತ್ತು ಬಿಟ್ಟು ಇವಾಗ ಅದನ್ನ ಕಳ್ಕೊಂಡ್ಬಿಟ್ಟು ಮೀಟ್ ಮಾಡೋದಕ್ಕಿಂತ ಸುಲಭ ಏನೋ ಕೆಲಸ ಅಂತ ಹೇಳಿದ್ರೆ ಈ ರೀತಿಯಾಗಿ ಹೇಳ್ತಾ ಕೂತ್ಕೊಳ್ಳೋದಲ್ವಾ ಅಂತ ಅದೇ ಹೇಳ್ತಾ ಇರೋದು ಈಗ ನಾವ್ ಮಾಡೋ ನಾವು ಮಾಡದೆ ಆಮ್ ನಗರಕ್ಕೆ ಒಂದು ಆಪರ್ಚುನಿಟಿ ಕೈ ಬಿಟ್ಟು ಹೋಗ್ತಾ ಇದೆ ನಮ್ಮ ಆತಂಕ ಅದಾಗಿರ್ಬೇಕಾಗಿತ್ತು ಇವತ್ ನಾವು ಡಿಬೇಟ್ ಮಾಡ್ಬೇಕಾಗಿದ್ದು ಅದಾಗ್ಬೇಕಾಗಿತ್ತು ಇವತ್ತು ಕನಕ್ಪುರಕ್ಕೆ ಒಂದು ಮೆಡಿಕಲ್ ಇದು ಮೆಡಿಕಲ್ ಕಾಲೇಜು ಡಿ ಕೆ ಶಿವಕುಮಾರ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ರು ಯಾವಾಗ ಇದು ಈ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಸರ್ಕಾರ ಇದ್ದಾಗ ಅದು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಡ್ತು ಅಂತ ಈಗ ಸುಧಾಕರ್ ಅವರು ಅಹ್ ಹೆಲ್ತ್ ಮಿನಿಸ್ಟರ್ ಆಗ್ತಾ ಇದ್ದಂಗಿನೇ ಅದನ್ನ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡ್ ಹೋಗ್ಬಿಟ್ರು ಅಂತ ಅವಾಗ ಅವ್ರಿಬ್ರು ಜಗಳ ಮಾಡ್ಕೊಂಡ್ರು ಈಗ ರಾಮನಗರಕ್ಕೆ ಬಂದೆ ರಾಮನ ಕನಕಪುರಕ್ಕೂ ಇಲ್ಲ ವಿಚಾರ ಇದೆ ಕೊಡೋದಿಲ್ಲ ಹೋಗಿ ಅಂತ ಬರ್ದಿಲ್ಲ ಅದರಲ್ಲಿ ಕಂಪ್ಲೈಂಟ್ಸ್ ಕೇಳಿದ್ದಾರೆ ಈಗ ಅಪ್ರೂವಲ್ ಕೊಟ್ಟಿಲ್ಲ ಗಿವ್ ಕಂಪ್ಲೈನ್ ಹ್ಯಾಂಡ್ ಕುಮಾರ್ ಸ್ವಾಮಿ ನಾವು ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಕಾರಣಕ್ಕೂ

ಇವ್ರ ಮಾತಾಡಿದ್ರಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದಲ್ಲಿ ಹುಬ್ಳಿನಲ್ಲಿ ಏಮ್ಸ್ ತಂದಿದ್ ಯಾರಾಗಾದ್ರೆ ಕೇವಲ ನಾಲ್ಕೆ ವರ್ಷದಲ್ಲಿ ತಿರ್ಗಾ ಇವತ್ತು ಮೂರ್ ಮೆಡಿಕಲ್ ಕಾಲೇಜ್ ಆಡಾಗಿರೋದ್ರಿಂದ ಎಪ್ಪತ್ ಮೂರ್ ಮೆಡಿಕಲ್ ಕಾಲೇಜ್ ಇದೆ ಕರ್ನಾಟಕದಲ್ಲಿ ಹದ್ಮೂರ್ ಸಾವಿರದ ತೊಂಬತ್ತೈದು ಸೀಟ್ಸ್ ಇವತ್ತು ಇನ್ಕ್ರೀಸ್ ಆಗಿರೋದಾದ್ರೆ ಇವರು ಕೇಳಿಸ್ಕೊಳ್ಳಿ ಸರ್ ನೀವು ನೋಡಿ ನೀವು ರಾಮನಗರದಲ್ಲಿ ಐವತ್ತು ಬೆಡ್ ಹಾಸ್ಪಿಟಲ್ ಬೆಡ್ ಹಾಸ್ಪಿಟ್ಲಿಗೆ ಬೇಕಾದಂತ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು ಸ್ಟಾಫಿಂಗ್ ಫೆಸಿಲಿಟಿ ಆಗ್ಬೋದು ಇವ್ರು ಕೊಡದಿರ ಇವರು ಡೈರೆಕ್ಟ್ ಆಗಿ ಅಪ್ರೂವ್ ಮಾಡಿದ್ರೆ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ